ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ತೋ ಸೊ ತಮಗೆಲ್ಲರಿಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಈ ತರಗತಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತಯಾರಿಗಾಗಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕೆ ಎಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಇನ್ನಿತರೆ ಐ ಎಸ್ ಇಂತ ಪಿ ಸಿ ವರೆಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾಗಿ ಪೂರ್ವ ತಯಾರಿಗಾಗಿ ತರಬೇತಿ ನೀಡುತ್ತಿರುವಂಥ ಸಂತೋಷ್ ಲಾಡ್ ಫೌಂಡೇಶನ್ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ವಿಷಯಗಳನ್ನು ಸ್ಪರ್ಧಾರ್ಥಿಗಳಿಗೆ ತಲುಪಿಸಲು ಪ್ರಯತ್ನ ಪಡ್ತಿದೆ ಜೊತೆಗೆ ಈ ಸಂತೋಷ್ ಲಾಡ್ ಫೌಂಡೇಶನ್ ಸಂತೋಷ್ ಲಾಡ್ ಫೌಂಡೇಶನ್ನಲ್ಲಿ ಭಾರತದ ಸಂವಿಧಾನವನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವಂಥ ಈ ಸಂತೋಷ್ ಲಾಡ್ ಫೌಂಡೇಶನ್ನಲ್ಲಿ ಪಾಠ ಮಾಡಲ್ಕೊಂಡಂಗೆ ಭಾಳ ಉತ್ಸಾಹಕನಾಗಿದ್ದೇನೆ ಜೊತೆಗೆ ಈ ಭಾರತದ ಸಂವಿಧಾನ ಅಂತೇಳಿ ಬಂದಾಗ ನೋಡಿರಿ ಸ್ಪರ್ಧಾರ್ಥಿಗಳೇ ಯಾವುದೇ ಒಂದು ಸಿ ಇ ಟಿ ಎಕ್ಸಾಮ್ ಅಂತೇಳಿ ಬಂದಾಗ ಆಲ್ಮೋಸ್ಟ್ ಅಲ್ಲ ಇಲ್ಲಿ ಹಲವಾರು ವಿಷಯಗಳನ್ನು ನೀವೆಲ್ಲ ನೋಡಿರ್ತೀರಿ ಆದರೆ ಅದರೊಳಗೆ ಅತ್ಯಂತ ಪ್ರಾಮುಖ್ಯತೆ ಪಡೆದಿರುವಂಥ ಒಂದು ವಿಷಯ ಭಾರತದ ಸಂವಿಧಾನ ಆಗಿರ್ತೈತಿ ಭಾರತದ ಸಂವಿಧಾನದ ಮೌಲ್ಯ ಅಷ್ಟು ಆಲ್ಮೋಸ್ಟ್ ಅಲ್ಲ ನಿಮ್ಗೆ ಐದನೇ ತರಗತಿಯಿಂದನೇ ಗೊತ್ತಿರ್ತೈತಿ ಆದರೆ ಸ್ಪರ್ಧಾರ್ಥಿಗಳಿಗೆ ಯಾವುದೇ ಎಕ್ಸಾಮ್ದೊಳಗೆ ಯಾವ ಸಬ್ಜೆಕ್ಟ್ ಕ್ವಶನ್ ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಭಾರತದ ಸಂವಿಧಾನದ ಕುರಿತು ಪ್ರತಿಯೊಂದು ಎಕ್ಸಾಮ್ದೊಳಗೆ ಪ್ರಶ್ನೆ ಕೇಳಲೇಬೇಕು ಕೇಳೇ ಕೇಳ್ತಾರೆ ಯಾಕಂತ ಕೇಳಿದ್ರೆ ಆ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೆ ಆ ಸಂವಿಧಾನದ ಕುರಿತು ಒಂದು ಸಾಮಾನ್ಯ ಮಾಹಿತಿ ಇರುವುದು ಅತ್ಯವಶ್ಯಕವಾಗಿರ್ತೈತಿ ಅದಕ್ಕೆ ಈ ಸಂವಿಧಾನದ ಪ್ರಶ್ನೆಗಳನ್ನು ನಿಮಗೆ ಪ್ರತಿಯೊಂದು ಎಕ್ಸಾಮ್ನೊಳಗೆ ಕೇಳ್ತಿರ್ತಾರೆ ಆ ಸಂವಿಧಾನ ಅಂತೇಳಿ ಬಂದಾಗ ಈ ಭಾರತದ ಸಂವಿಧಾನವನ್ನ ರಚನಾಕಾರರು ಎಷ್ಟು ವ್ಯವಸ್ಥಿತವಾಗಿ ರಚನೆ ಮಾಡಿದಾರಂತ ಕೇಳಿದ್ರ ಈ ಭಾರತದ ಸಂವಿಧಾನವನ್ನ ಎಷ್ಟು ವ್ಯವಸ್ಥಿತವಾಗಿ ರಚನೆ ಮಾಡಿದಾರ ಅಂತ ಕೇಳಿದ್ರ ಭಾರತದ ಸಂವಿಧಾನವನ್ನ ಸಂವಿಧಾನ ರಚನಾಕಾರರು ಅವತ್ತಿಗೆ ಯಾವ ರೀತಿ ಬೇಕು ಆ ಸಂವಿಧಾನವನ್ನ ರಚನೆ ಮಾಡಿಕೊಂಡ್ರು ಜೊತೆಗೆ ಮುಂದ ಸಂವಿಧಾನದ ಇದೇ ರೀತಿ ಯಾವ ಮುಂದುವರಿಬೇಕು ಅಂತ ತಿಳ್ಕೊಂಡು ಅವರು ವ್ಯವಸ್ಥಿತವಾಗಿ ಒಂದು ಚೌಕಟ್ಟಿನಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಾರ ಆ ಸಂವಿಧಾನದೊಳಗ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಸಂವಿಧಾನದ ಸಂವಿಧಾನದೊಳಗಡೆ ವಿಧಿಗಳನ್ನ ನೋಡ್ತೀವಿ ಅನುಸೂಚಿಗಳನ್ನ ನೋಡ್ತೀವಿ ಭಾಗಗಳನ್ನ ನೋಡ್ತೀವಿ ಅದೇ ರೀತಿಯಾಗಿ ಸಂವಿಧಾನದೊಳಗ ಅಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಭಾಗ ಐತಿ ಅದೇ ಸಂವಿಧಾನದೊಳಗೆ ಬರುವಂಥ ಐದನೇ ಭಾಗ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ನಡೀತಾ ಇತ್ತು ಅಂದ್ರೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ನಲ್ಲಿ ಈ ಕಾನ್ಸೆಪ್ಟ್ ಅತ್ಯಂತ ಪ್ರಾಮುಖ್ಯತೆ ಪಡೆದಿರುವಂಥ ಒಂದು ಭಾಗ ಐತಿ ಯಾಕಂತ ಕೇಳಿದ್ರೆ ಇಲ್ಲಿ ಸಂವಿಧಾನದೊಳಗೆ ಅತ್ಯಂತ ದೊಡ್ಡ ಭಾಗ ಅಂತ ಹೇಳ್ಬೋದು ಅತ್ಯಂತ ಮೋಸ್ಟ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಭಾಗ ಅಂದ್ರೆ ಅದು ಐದನೇ ಭಾಗ ಅಂತೇಳಿ ಬರ್ತೈತಿ ಅದು ಐದನೇ ಭಾಗ ಅಂದ್ರೆ ಏನೈತಿ ಐದನೇ ಭಾಗ ಅಂತ ಕೇಳಿದ್ರೆ ನೋಡ್ರಿ ಐದನೇ ಭಾಗ ಏನು ಹೇಳ್ತದ ಅಂತ ಕೇಳಿದ್ರೆ ಕೇಂದ್ರ ಅಂತೇಳಿ ಬರ್ತೈತಿ ನಾವು ಕೇಂದ್ರವನ್ನ ಕೇಂದ್ರವನ್ನ ಏನಂತೇಳಿ ಕರಿತೀವಿ ಅಂದ್ರೆ ಕೇಂದ್ರವನ್ನ ಹೇಳಿ ಕರಿತೀವಿ ಅಂತ ಕೇಳಿದ್ರೆ ಕೇಂದ್ರವನ್ನು ನಾವು ಕರೆಯೋದು ಕೇಂದ್ರವನ್ನು ನಾವು ಕರೆದು ಯೂನಿಯನ್ ಅಂತೇಳಿ ಕರಿತೀವಿ ಕೇಂದ್ರವನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಯೂನಿಯನ್ ಅಂತ ಕರಿತೀವಿ ಈ ಯೂನಿಯನ್ ಅಂತೇಳಿ ಬಂದಾಗ ನಾವು ಕೇಂದ್ರ ಅಂತ ನೋಡ್ತೀವಿ ಇಲ್ಲಿ ಕೇಂದ್ರ ಅಂತೇಳಿ ಬಂದಾಗ ಸಂವಿಧಾನದ ಐದನೇ ಭಾಗದೊಳಗೆ ಬರುತ್ತೆ ಐದನೇ ಭಾಗದೊಳಗೆ ಕೇಂದ್ರ ಅಂತೇಳಿ ಬಂದಾಗ ವಿಧಿ ವಿಧಿ ಐವತ್ತೆರಡರಿಂದ ವಿಧಿ ಐವತ್ತೆರಡರಿಂದ ಐವತ್ತು ಒಂದನೇ ವಿಧಿಯವರೆಗೆ ಕೇಂದ್ರದ ಬಗ್ಗೆ ತಿಳಿಸುತ್ತದೆ ಕೇಂದ್ರದ ಬಗ್ಗೆ ತಿಳಿಸುತ್ತದೆ ಕೇಂದ್ರ ಅಂತೇಳಿ ಬಂದಾಗ ಕೇಂದ್ರದೊಳಗೆ ಯಾವ ಯಾವ ವಿಷಯಗಳನ್ನ ಒಳಗೊಂಡಿದೆ ಅಂತೇಳಿ ಬರ್ತೈತಿ ಕೇಂದ್ರದೊಳಗೆ ಐದನೇ ಭಾಗದೊಳಗೆ ಯಾವ ಯಾವ ವಿಷಯಗಳನ್ನ ಒಳಗೊಂಡಿದೆ ಅಂತೇಳಿ ಬಂದಾಗ ಅದರಾಗ ಒಂದನೇ ಕಾನ್ಸೆಪ್ಟ್ ಫಸ್ಟ್ ಕಾನ್ಸೆಪ್ಟ್ ಬರೋದು ರಾಷ್ಟ್ರಪತಿ ಅಂತೇಳಿ ಬರ್ತೈತಿ ಅದರಾಗ ಎರಡನೇ ಕಾನ್ಸೆಪ್ಟ್ ಬರೋದು ಉಪರಾಷ್ಟ್ರಪತಿ ಅಂತೇಳಿ ಬರುತ್ತೆ ಮೂರನೇ ಕಾನ್ಸೆಪ್ಟ್ ಬರೆದು ಮಂತ್ರಿ ಮಂಡಲ ಅಂತೇಳಿ ಬರುತ್ತೆ ನಾಲ್ಕನೇ ಕಾನ್ಸೆಪ್ಟ್ ಬರೋದು ಸಂಸತ್ತು ಅಂತೇಳಿ ಬರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರೆದು ಎ ಜಿ ಅಂತೇಳಿ ಬಂದಾಗ ಎ ಜಿ ಅಂದ್ರೆ ಅಟಾರ್ನಿ ಜನರಲ್ ಅಂತೇಳಿ ಬರ್ತೀವಿ ಇನ್ನೊಂದು ಕಾನ್ಸೆಪ್ಟ್ ಮತ್ತು ಸಿ ಅಂಡ್ ಎ ಜಿ ಅಂತೇಳಿ ಬರ್ತಿವಿ ಅದನ್ನ ಭಾರತದ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರು ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಅಂತ ಹೇಳಿ ಕರ್ತೀವಿ ಅದೇ ರೀತಿಯಾಗಿ ಕೇಂದ್ರದಾಗ ಇನ್ನೊಂದು ಪ್ರಮುಖವಾಗಿರುವಂತ ಕಾನ್ಸೆಪ್ಟ್ ಸುಪ್ರೀಂ ಕೋರ್ಟ್ ಅಂತೇಳಿ ಬರ್ತೈತಿ ಸುಪ್ರೀಂ ಕೋರ್ಟ್ ಅಂತೇಳಿ ಬರ್ತೇತಿ ಈ ಕೇಂದ್ರದೊಳಗ ನಾವು ಪ್ರಮುಖವಾಗಿ ಮೂರು ಅಂಗಗಳನ್ನು ನೋಡ್ತೀವಿ ಒಂದು ಶಾಸಕಾಂಗ ಇನ್ನೊಂದು ಕಾರ್ಯಾಂಗ ಇನ್ನೊಂದು ನ್ಯಾಯಾಂಗ ಅಂತ ಹೇಳಿ ಇಲ್ಲಿ ಕೇಂದ್ರದೊಳಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತೇಳಿ ಬಂದಾಗ ಕೇಂದ್ರ ಯಾವ ಯಾವ್ಯಾವ ವಿಷಯಗಳ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಬರ್ತದ ವಿಷಯ ಬರ್ತಾ ಬರ್ತಾ ನೋಡ್ತಾ ಹೋಗ್ತೀವಿ ಆದರೆ ಫಸ್ಟ್ ಆಫ್ ಆಲ್ ಕೇಂದ್ರ ಅಂತೇಳಿ ಬಂದಾಗ ಅತ್ಯಂತ ಪ್ರಮುಖವಾಗಿರುವಂತ ಟಾಪಿಕ್ ಅತ್ಯಂತ ಪ್ರಮುಖವಾಗಿರುವಂತ ಭಾಗವೇ ಕೇಂದ್ರ ಆಗಿರ್ತೈತಿ ಕೇಂದ್ರ ಅಂತೇಳಿ ಬಂದಾಗ ಇದನ್ನ ಯೂನಿಯನ್ ಅಂತೇಳಿ ಕರಿತೀವಿ ಕೇಂದ್ರ ಐವತ್ತೆರಡನೇ ವಿಧಿಯಿಂದ ಒಂದ್ನೂರ ಐವತ್ ಒಂದನೇ ವಿಧಿವರೆಗೆ ಕೇಂದ್ರದ ಬಗ್ಗೆ ತಿಳ್ಕೊತೀವಿ ಕೇಂದ್ರದೊಳಗೆ ಯಾವ್ಯಾವ ವಿಷಯಗಳ ಬರ್ತಾವ ಅನ್ನೋದು ನಾವು ಇಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಿ ನೋಡ್ತಾ ಬಂದ್ವಿ ಕೇಂದ್ರದೊಳಗೆ ಇಷ್ಟು ಪ್ರಮುಖವಾಗಿರುವಂತಹ ಪ್ರಾಮುಖ್ಯತೆ ಪಡೆದಿರುವಂತಹ ವಿಷಯಗಳು ಬರ್ತವ ಸ್ಪರ್ಧಾರ್ಥಿಗಳೇ ನೀವೆಲ್ಲರೂ ಕಂಪಲ್ಸರಿ ಈ ಭಾಗವನ್ನು ನೆನ್ಪಿಟ್ಕೊಳ್ಳೇಬೇಕು ಯಾಕಂದ್ರೆ ಈ ಭಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ದೊಳಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಭಾಗವೇ ಐದನೇ ಭಾಗ ಕೇಂದ್ರ ಕೇಂದ್ರದೊಳಗೆ ಒಂದೇ ಕಾನ್ಸೆಪ್ಟ್ ನೋಡಿದ್ರೆ ರಾಷ್ಟ್ರಪತಿ ಅಂತೇಳಿ ಬರ್ತೈತಿ ಒಂದನೇ ಕಾನ್ಸೆಪ್ಟ್ ನೋಡಿದ್ರೆ ರಾಷ್ಟ್ರಪತಿ ಅಂತ ಬರ್ತಿ ಇವತ್ತ ತರಗತಿ ಐದನೇ ಭಾಗದಿಂದ ಸ್ಟಾಟ್ ಸ್ಟಾರ್ಟ್ ಮಾಡಿದ್ರೆ ಆರಂಭ ಮಾಡಿದ್ರಿಂದ ಅದಕ್ಕೆ ನಾವೀಗ ಕೇಂದ್ರದೊಳಗೆ ಬರುವಂತ ಒಂದನೇ ಕಾನ್ಸೆಪ್ಟನ್ನ ನಾವೀಗ ಏನು ಮಾಡ್ತೀವಿ ಒಂದೊಂದಾಗಿ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಒಂದೊಂದಾಗಿ ಏನು ಮಾಡ್ತೀವಿ ರೀ ಅಧ್ಯಯನ ಮಾಡ್ತೀವಿ ಅದರೊಳಗೆ ಈಗ ಒಂದೇ ಕಾನ್ಸೆಪ್ಟ್ ಕೇಂದ್ರ ಒಳಗೆ ಬರುವಂಥದ್ದು ಯಾವುದು ಅಂತ ಕೇಳಿದ್ರೆ ಒಂದೇ ಕಾನ್ಸೆಪ್ಟ್ ನಿಮಗೆ ಹೇಳಿದೆ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು ಅಂತೇಳಿ ಕರಿತೀವಿ ಇದನ್ನ ಪ್ರೆಸಿಡೆಂಟ್ ಅಂತ ಹೇಳ್ಕರಿತೀವಿ ಪ್ರೆಸಿಡೆಂಟ್ ಅಂತೇಳಿ ಕರಿತೀವಿ ನೋಡ್ರಿ ಕೇಂದ್ರದೊಳಗ ಪ್ರಮುಖವಾಗಿರುವಂತಹ ಒಂದೇ ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದ್ರ ರಾಷ್ಟ್ರಪತಿ ಅಂತ ಹೇಳಿ ಬರುತ್ತೆ ರಾಷ್ಟ್ರಪತಿ ಅಂತೇಳಿ ಬಂದಾಗ ರಾಷ್ಟ್ರಪತಿಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದು ಅಂತ ಕೇಳಿದ್ರ ರಾಷ್ಟ್ರಪತಿಗಳ ಬಗ್ಗೆ ತಿಳಿಸುವಂತ ವಿಧಿ ಐವತ್ತೆರಡನೇ ವಿಧಿ ಐವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರಪತಿಯ ಹುದ್ದೆ ಬಗ್ಗೆ ತಿಳಿಸುತ್ತದೆ ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸುತ್ತದೆ ಐವತ್ತೆರಡನೇ ವಿಧಿ ಈ ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸುತ್ತದೆ ರಾಷ್ಟ್ರಪತಿ ಅಂತೇಳಿ ಬಂದಾಗ ಈ ರಾಷ್ಟ್ರ ರಾಷ್ಟ್ರಪತಿ ಹುದ್ದೆ ಅಂತೇಳಿ ಬಂದಾಗ ರಾಷ್ಟ್ರಪತಿ ಹುದ್ದೆ ರಾಷ್ಟ್ರದ ಪ್ರಥಮ ಹುದ್ದೆ ಪ್ರಥಮ ಪ್ರಜೆ ಅಂತೇಳಿ ಕರಿತೀವಿ ಈ ರಾಷ್ಟ್ರಪತಿ ಹುದ್ದೆ ಏನೈತಲ್ಲ ಇದನ್ನ ಬ್ರಿಟನ್ ರಾಜನಿಗೆ ಹೋಲುವಂತ ಒಂದು ಹುದ್ದೆ ಐತಿ ಬ್ರಿಟನ್ ರಾಜನಿಗೆ ಹೋಲುವಂತ ಒಂದು ಹುದ್ದೆ ಐತಿ ಈ ರಾಷ್ಟ್ರಪತಿ ಅಂತೇಳಿ ಬಂದಾಗ ರಾಷ್ಟ್ರಪತಿ ಬಗ್ಗೆ ತಿಳಿಸುವಂತ ವಿಧಿ ಆಗಿದ್ರ ಐವತ್ತೆರಡನೇ ವಿಧಿಯಲ್ಲಿ ರಾಷ್ಟ್ರಪತಿ ಹುದ್ದೆ ಅಂತೇಳಿ ಬಂದಾಗ ರಾಷ್ಟ್ರದೊಳಗ ಪ್ರಥಮ ಪ್ರಜೆ ಬ್ರಿಟನ್ ದೊರ ದೊರೆಗೆ ಹೋಲುವಂತ ಹುದ್ದೆ ಅಂತೇಳಿ ಬಂದಾಗ ಅದು ರಾಷ್ಟ್ರಪತಿ ಹುದ್ದೆ ಆಗಿರ್ತೈತಿ ರಾಷ್ಟ್ರಪತಿರುತ್ತೆ ಈ ರಾಷ್ಟ್ರಪತಿಗಳು ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರುತ್ತಾರೆ ರಾಷ್ಟ್ರಪತಿಗಳು ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರುತ್ತಾರೆ ಮತ್ತು ಸಂವಿಧಾನದ ಮುಖ್ಯಸ್ಥರಾಗಿರುತ್ತಾರೆ ಸಂವಿಧಾನದ ಮುಖ್ಯಸ್ಥರಾಗಿರುತ್ತಾರೆ ಗಣರಾಜ್ಯದ ಮುಖ್ಯಸ್ಥರಾಗಿರುತ್ತಾರೆ ಸಂವಿಧಾನದ ರಕ್ಷಕರಾಗಿರುತ್ತಾರೆ ಯಾರು ಅಂತ ಕೇಳಿದ್ರ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಮೂರು ಸೇನಾಪಡೆಗಳ ಮಹಾದಂಡನಾಯಕ ಅಂತೇಳಿ ಕರಿತೀವಿ ಮೂರು ಸೇನಾ ಪಡೆಗಳ ಮಹಾದಂಡನಾಯಕ ಅಂತೇಳಿ ಕರಿತೀವಿ ಅದನ್ನು ಯಾರನ್ನು ಕರಿತೀವಿ ಅಂತ ಕೇಳಿದ್ರ ರಾಷ್ಟ್ರಪತಿಗಳು ಅಂತೇಳಿ ಕರಿತೀವಿ ನಮ್ಮ ರಾಷ್ಟ್ರದೊಳಗ ಇಲ್ಲಿ ಆದ್ಯತಾ ಸ್ಥಾನ ಅಂತ ಹೇಳಿ ಬರ್ತೈತಿ ಆದ್ಯತ ಸ್ಥಾನ ಅಂತೇಳಿ ಬರ್ತೀವಿ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಬರ್ತಿ ಈ ಆದ್ಯತ ಸ್ಥಾನದೊಳಗ ನಾವು ನಮ್ಮ ರಾಷ್ಟ್ರದಲ್ಲಿರುವಂತ ಪ್ರಮುಖ ಹುದ್ದೆಗಳನ್ನ ನಾವು ಸ್ಥಾನವನ್ನು ಕೊಡ್ತಾ ಬಂದಿದ್ವಿ ಆದ್ರೊಳಗ ಮೊದಲೇ ಸ್ಥಾನದೊಳಗೆ ಇರೋರು ಯಾರು ಅಂತ ಕೇಳಿದ್ರ ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಮೊದಲನೇ ಇರ್ತಾರ ಅದಕ್ಕೆ ಇವರನ್ನ ರಾಷ್ಟ್ರಪತಿ ಹೇಳಿ ಕರ್ತೀವಿ ರಾಷ್ಟ್ರಪತಿ ರಾಷ್ಟ್ರದ ಪ್ರಥಮ ಆಗಿರುತ್ತಾರೆ ಈ ಹುದ್ದೆ ಬ್ರಿಟನ್ ದೊರೆಗೆ ಹೋಲುವಂತಹ ಹುದ್ದೆ ರಾಷ್ಟ್ರಪತಿ ಹುದ್ದೆ ಅಂತ ಹೇಳಿ ಬರ್ತೇತಿ ಈ ರಾಷ್ಟ್ರಪತಿ ಹುದ್ದೆ ಅಂತೇಳಿ ಬಂದಾಗ ಆ ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸುವಂತ ವಿಧಿ ನೋಡಿದ್ರಿ ಐವತ್ತೆರಡನೇ ವಿಧಿ ರಾಷ್ಟ್ರಪತಿಯ ಹುದ್ದೆಯ ಸ್ಥಾನ ಅಥವಾ ಅಸ್ತಿತ್ವದ ಬಗ್ಗೆ ತಿಳಿಸುವಂತ ವಿಧಿ ಅಂತ ನೋಡಿದ್ರಿ ಆದ್ರೆ ಈಗ ರಾಷ್ಟ್ರಪತಿ ಅಂತೇಳಿ ಬಂದಾಗ ಐವತ್ತೆರಡನೇ ವಿಧಿ ಅನ್ನೋದು ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳ್ಕೊಂಡ್ರೆ ರಾಷ್ಟ್ರಪತಿ ಹುದ್ದೆದೊಳಗೆ ಇರಬೇಕು ಅಂದ್ರೆ ಆ ರಾಷ್ಟ್ರಪತಿ ಹುದ್ದೆದೊಳಗೆ ಇರಬೇಕು ಅಂದ್ರೆ ಆ ರಾಷ್ಟ್ರಪತಿ ಹುದ್ದೆಗೆ ಅರ್ಹತೆ ಅಂತೇಳಿ ಬರ್ತದೆ ಅರ್ಹತೆ ಅಂತೇಳಿ ಬರ್ತೇವೆ ಅರ್ಹತೆ ಅಂತೇಳಿ ಬಂದಾಗ ವಿಧಿ ಐವತ್ತೆಂಟು ಅರ್ಹತೆ ಅಂತೇಳಿ ಬಂದಾಗ ವಿಧಿ ಐವತ್ತೆಂಟು ಐವತ್ತೆಂಟನೇ ವಿಧಿ ಪ್ರಕಾರ ಐವತ್ತೆಂಟನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಹುದ್ದೆ ರಾಷ್ಟ್ರಪತಿ ಹುದ್ದೆ ಐವತ್ ಎಂಟನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಹುದ್ದೆಯ ಅರ್ಹತೆ ಅಂತೇಳಿ ಬರ್ತದೆ ಅರ್ಹತೆ ಅಂತೇಳಿ ಬರ್ತದೆ ಅರ್ಹತೆ ಅಂತೇಳಿ ಬಂದಾಗ ರಾಷ್ಟ್ರಪತಿ ಹುದ್ದೆ ಅರ್ಹತೆ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ನೋಡ್ರಿ ಫಸ್ಟ್ ಆಫ್ ಆಲ್ ನೋಡ್ರಿ ರಾಷ್ಟ್ರಪತಿ ಹುದ್ದೆಯ ಅರ್ಹತೆಗಳು ಅಂತ ಹೇಳಿ ರಾಷ್ಟ್ರಪತಿ ಹುದ್ದೆ ಐತೆ ಅಂದ್ರೆ ಅದಕ್ಕೆ ತನ್ನದೇ ಆದ ಅರ್ಹತೆಗಳು ಬರ್ತಾವ ಏನೇನು ಅರ್ಹತೆ ಇರ್ಬೇಕು ರಾಷ್ಟ್ರಪತಿ ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿ ಆಗ್ಬೇಕಂದ್ರೆ ಹುದ್ದೆಯ ಅರ್ಹತೆಯನ್ನ ತಿಳಿಸುವಂತ ವಿಧಿ ಐವತ್ತೆಂಟನೇ ವಿಧಿ ಐವತ್ತೆಂಟನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಹುದ್ದೆಯ ಅರ್ಹತೆಗಳು ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ನೋಡ್ರಿ ರಾಷ್ಟ್ರಪತಿ ಹುದ್ದೆ ಅರ್ಹತೆ ಏನೇನಿರ್ತದ ಅಂದ್ರೆ ಒನ್ನೇದು ಏನಿರ್ತದ ಅಂದ್ರೆ ಭಾರತೀಯನಾಗಿರಬೇಕು ಅಂತೇಳಿ ಬರ್ತೈತಿ ರಾಷ್ಟ್ರಪತಿ ಹುದ್ದೆದೊಳಗೆ ನೀವೇನಾದ್ರೂ ರಾಷ್ಟ್ರಪತಿ ಆಗ್ಬೇಕಾಗಿತ್ತು ಅಂದ್ರೆ ಫಸ್ಟ್ ನಿಮ್ಗೆ ಏನು ಅರ್ಹತೆ ಇರಬೇಕು ಅಂತ ಕೇಳಿದ್ರೆ ಭಾರತೀಯನಾಗಿರಬೇಕು ಅಂತೇಳಿ ಬರ್ತೈತಿ ಒನ್ನೇ ಅರ್ಹತೆ ಭಾರತೀಯನಾಗಿರ್ಬೇಕಾಗಿದ್ರೆ ಎರಡನೇ ಏನಾಗಿರ್ ಎರಡನೇದ ಅರ್ಹತೆ ಏನಿರಬೇಕು ಅಂತ ಕೇಳಿದ್ರೆ ಆ ರಾಷ್ಟ್ರಪತಿ ಹುದ್ದೆಗೆ ನೀವೇನಾದ್ರು ಸ್ಪರ್ಧೆ ಮಾಡ್ಬೇಕಾಗಿತ್ತಂದ್ರೆ ನಿಮ್ಗ ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಸ್ಪ ನಿಮ್ಗ ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ನೆಕ್ಸ್ಟ್ ಮೂರನೇ ಅರ್ಹತೆ ಏನಾಗಿರ್ಬೇಕು ಅಂತ ಕೇಳ ಕೇಳಿದ್ರ ಆರ್ಥಿಕ ದಿವಾಳಿ ಕೋರನ್ ಅಂತೇಳಿ ಬರ್ತಿ ಆರ್ಥಿಕವಾಗಿ ದಿವಾಳಿ ಕೋರನ್ ಅಂತೇಳಿ ಬರ್ತಿ ನೆಕ್ಸ್ಟ್ ಅರ್ಹತೆ ಏನು ಅಂತ ಕೇಳಿದ್ರ ಮಾನಸಿಕ ಅಸ್ತಿ ಾಗಿರಬಾರ್ದು ಅಂತ ಹೇಳಿ ಬರ್ತದೆ ಮಾನಸಿಕ ಅಸ್ವ್ಯಸ್ತನಾಗಿರಬಾರದು ಅಂತೇಳಿ ಬರ್ತೇವೆ ನೆಕ್ಸ್ಟ್ ಇದಾದ ನಂತರ ಯಾವುದೇ ಲಾಭದಾಯಕ ಹುದ್ದೆನ ಹೊಂದಿರಬಾರದು ಅಂತೇಳಿ ಬರುತ್ತೆ ಯಾವುದೇ ಲಾಭದಾಯಕ ಹುದ್ದೆನ ಹೊಂದಿರಬಾರದು ಅಂತ ಬರ್ತಿ ನೆಕ್ಸ್ಟ್ ಅರ್ಹತೆ ಯಾವುದೇ ಸದನದ ಸದಸ್ಯನಾಗಿದ್ದರೆ ರಾಷ್ಟ್ರಪತಿ ಭವನವನ್ನ ಪ್ರವೇಶಿಸುವ ಮುನ್ನ ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಬರ್ತಿ ನೋಡ್ರಿ ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸುವಂತ ವಿಧಿ ಐವತ್ತೆರಡಿದ್ರೆ ಆ ರಾಷ್ಟ್ರಪತಿ ಹುದ್ದೆ ಬಗ್ಗೆ ಐವತ್ತೆರಡನೇ ವಿಧಿ ತಿಳಿಸಿದ್ರ ಆ ರಾಷ್ಟ್ರಪತಿ ಆಗ್ಬೇಕು ಅಂದ್ರೆ ಅರ್ಹತೆಗಳು ಅಂತೇಳಿ ಮಾನದಂಡಗಳು ವ್ಯವಸ್ಥೆ ಇರುತ್ತೆ ಅದಕ್ಕೆ ಅರ್ಹತೆ ಅಂತೇಳಿ ಬಂದಾಗ ಐವತ್ತೆಂಟನೇ ವಿಧಿಯನ್ನು ರಾಷ್ಟ್ರಪತಿ ಹುದ್ದೆಯ ಅರತೆ ಅಂತ ಬರ್ತಿ ಅರತೆ ಏನಾಗಿರಬೇಕು ಅಂತ ಕೇಳಿದ್ರ ಭಾರತೀಯನಾಗಿರಬೇಕು ಅಂತೇಳಿ ಒಂದೇ ಅದು ನೆಕ್ಸ್ಟ್ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಆರ್ಥಿಕವಾಗಿ ದಿವಾಳಿಕೋರನಾಗಿರಬಾರ್ದು ಮಾನಸಿಕ ಅಸ್ವಸ್ಥನಾಗಿರಬಾರ್ದು ನೆಕ್ಸ್ಟ್ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ನೆಕ್ಸ್ಟ್ ಯಾವುದೇ ಸದನದ ಸದಸ್ಯನಾಗಿದ್ದರೆ ರಾಷ್ಟ್ರಪತಿ ಹುದ್ದೆ ರಾಷ್ಟ್ರಪತಿ ಹುದ್ದೆಯನ್ನ ಅಥವಾ ರಾಷ್ಟ್ರಪತಿ ಭವನವನ್ನು ಪ್ರವೇಶಿಸುವ ಮುನ್ನ ರಾಬ್ಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬರ್ತಿ ಇದು ರಾಷ್ಟ್ರಪತಿ ಹುದ್ದೆಗೆ ಬೇಕಾಗಿರುವಂತ ಅರ್ಹತೆಗಳು ಇಷ್ಟ ಅರ್ಹತೆಗಳಿದ್ದು ಅಂದ್ರೆ ಇಷ್ಟ ಅರ್ಹತೆಗಳಿದ್ದು ಅಂದ್ರೆ ಏನ್ ಮಾಡಬಹುದ್ರಿ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡಬಹುದು ಸ್ಪರ್ಧೆ ಮಾಡಬಹುದು ಈಗ ರಾಷ್ಟ್ರಪತಿ ಹುದ್ದೆ ಅಂತೇಳಿ ಬಂದಾಗ ರಾಷ್ಟ್ರಪತಿ ಹುದ್ದೆ ಬಗ್ಗೆ ನೋಡಿದ್ರಿ ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆ ಅರ್ಹತೆ ನೋಡಿದ್ರಿ ರಾಷ್ಟ್ರಪತಿ ಹುದ್ದೆಗೆ ಇಷ್ಟೆಲ್ಲಾ ಅರ್ಹತೆಗಳಿತ್ತು ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ಬೇಕು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ಬೇಕಂದ್ರ ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬಂದಾಗ ಸಂವಿಧಾನದ ಐವತ್ತ ನಾಲ್ಕನೇ ವಿದ್ಯ ಅನ್ವಯ ಸಂವಿಧಾನದ ಐವತ್ನಾಲ್ಕನೇ ವಿದ್ಯೆ ಅನ್ವಯ ರಾಷ್ಟ್ರಪತಿಯ ಚುನಾವಣೆ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಯ ಚುನಾವಣೆ ಅಂತೇಳಿ ಬಂದಾಗ ನೋಡ್ರಿ ಸಂವಿಧಾನದ ಐವತ್ನಾಲ್ಕನೇ ವಿಧಿ ಅನ್ವಯ ಸಂವಿಧಾನದ ಐವತ್ನಾಲ್ಕನೇ ವಿಧಿ ರಾಷ್ಟ್ರಪತಿಯ ಚುನಾವಣೆ ಕುರಿತು ತಿಳಿಸುವಂತ ವಿಧಿ ಯಾವುದು ಅಂತ ಕೇಳಿದ್ರೆ ಐವತ್ನಾಲ್ಕು ಫಸ್ಟ್ ಆಫ್ ಆಲ್ ಈ ರಾಷ್ಟ್ರಪತಿ ಚುನಾವಣೆಯನ್ನ ನಾವು ಯಾವ ರಾಷ್ಟ್ರದಿಂದ ಪಡೆದುಕೊಂಡಿದ್ದೇವೆ ಅಂತ ಕೇಳಿದ್ರೆ ರಾಷ್ಟ್ರಪತಿಯ ಚುನಾವಣಾ ವ್ಯವಸ್ಥೆಯನ್ನು ಯಾವ ರಾಷ್ಟ್ರದಿಂದ ಪಡೆದುಕೊಂಡಿದ್ದೇವೆ ಅಂತ ಕೇಳಿದ್ರೆ ಐರಿಶ್ ರಾಷ್ಟ್ರದಿಂದ ಅಥವಾ ಐರ್ಲೆಂಡ್ ರಾಷ್ಟ್ರದಿಂದ ಪಡೆದುಕೊಂಡಂಥ ವ್ಯವಸ್ಥೆಯನ್ನು ರಾಷ್ಟ್ರಪತಿಯ ಚುನಾವಣೆ ಕುರಿತು ತಿಳಿಸುತ್ತೆ ಆ ರಾಷ್ಟ್ರಪತಿಯ ಚುನಾವಣೆ ಕುರಿತ ಐವತ್ನಾಲ್ಕಿರ್ತಿ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಚುನಾವಣೆ ಅಂದ್ರೆ ಹೆಂಗಿರ್ತೈತಿ ಫಸ್ಟ್ ನೋಡ್ರಿ ಚುನಾವಣೆ ಅದ್ರೊಳಗೆ ಒಂದೇ ಪಾಯಿಂಟ್ ಯಾವ ರೀತಿ ರಾಷ್ಟ್ರಪತಿಗಳ ಚುನಾವಣೆ ಇರ್ತಂದ್ರ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಚುನಾವಣೆ ಪರೋಕ್ಷ ಚುನಾವಣೆ ಆಗಿರ್ತತಿ ರಾಷ್ಟ್ರಪತಿಗಳ ಚುನಾವಣೆ ಎಂತ ಚುನಾವಣೆ ಆಗಿರ್ತತಿ ಪರೋಕ್ಷ ಚುನಾವಣೆ ಆಗಿರ್ತಿ ರಾಷ್ಟ್ರಪತಿಗಳ ಚುನಾವಣೆ ಪರೋಕ್ಷ ಚುನಾವಣೆ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಗಳ ಚುನಾವಣೆ ಒಂದೇದು ಪರೋಕ್ಷ ಆಗಿರ್ತತಿ ಇದನ್ನು ನಾವು ಇನ್ನೊಂದು ಹೆಸರಿಂದ ಕರಿತೀವಿ ಅನೇರ ಚುನಾವಣೆ ಅಂತೇಳಿ ಕರಿತೀವಿ ಅನೇರ ಚುನಾವಣೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎರಡನೇ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಎರಡನೇದು ಯಾವುದು ಅಂತ ಕೇಳಿದ್ರೆ ನೆಕ್ಸ್ಟ್ ಅಲ್ಲಿ ಗುಪ್ತ ಮತದಾನ ಅಂತೇಳಿ ಬರ್ತತಿ ಎರಡನೇದು ಗುಪ್ತ ಮತದಾನ ಅಂತೇಳಿ ಬರ್ತತಿ ಗುಪ್ತ ಮತದಾನ ಅಂತೇಳಿ ಬಂದಾಗ ರಾಷ್ಟ್ರಪತಿಗಳ ಚುನಾವಣಾ ವ್ಯವಸ್ಥೆ ಬಗ್ಗೆ ತಿಳಿಸುವಂತಿದೆ ರಾಷ್ಟ್ರಪತಿಗಳ ಚುನಾವಣೆ ಒಂದು ಪರೋಕ್ಷ ಚುನಾವಣೆ ಎರಡು ಗುಪ್ತ ಮತದಾನ ಮೂರನೇದು ಇನ್ನೊಂದು ಬರ್ತೈತಿ ಕಾನ್ಸೆಪ್ಟ್ ಅದೇ ಯಾವುದು ಅಂತ ಕೇಳಿದ್ರೆ ಮತ ಮೌಲ್ಯ ನಿರ್ಧಾರ ಅಂತೇಳಿ ಬರ್ತೈತಿ ಮತ ಮೌಲ್ಯ ನಿರ್ಧಾರ ಅಂತೇಳಿ ಬರ್ತೈತಿ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆ ವ್ಯವಸ್ಥೆ ಒಳಗ ಮೂರನೇ ಕಾನ್ಸೆಪ್ಟ ಮತ ಮೌಲ್ಯ ನಿರ್ಧಾರ ಅಂತೇಳಿ ಬಂದಾಗ ನೋಡ್ರಿ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಚುನಾವಣಾ ವ್ಯವಸ್ಥೆ ಬಗ್ಗೆ ತಿಳಿಸುವಂತ ಐವತ್ ನಾಲ್ಕನೇ ವಿದ್ಯುತ್ ತಿಳಿಸಿದ್ರ ಆ ರಾಷ್ಟ್ರಪತಿಗಳ ಚುನಾವಣಾ ವ್ಯವಸ್ಥೆಯನ್ನು ನಾವು ರಾಷ್ಟ್ರದಿಂದ ಪಡೆದುಕೊಂಡಿದ್ದರೆ ರಾಷ್ಟ್ರಪತಿಗಳ ಚುನಾವಣೆ ಒಂದೇದು ಪರೋಕ್ಷ ಚುನಾವಣೆ ಎರಡನೇದು ಗುಪ್ತ ಮತದಾನ ಮೂರನೇದು ಮತ ಮೌಲ್ಯ ನಿರ್ಧಾರ ಅಂತ ಹೇಳಿ ಬರ್ತೈತಿ ಈಗ ನಾವು ಫಸ್ಟ್ ಒಂದೊಂದು ಕಾನ್ಸೆಪ್ಟ್ ಅನ್ನು ನೋಡ್ತಾ ಹೋಗ್ತೀವಿ ಇಲ್ಲಿ ಐವತ್ನಾಲ್ಕನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ತಿಳಿಸುವಂತ ವಿಧಿ ಆಗಿದ್ರೆ ಅದರೊಳಗೆ ಒಂದನೇ ಕಾನ್ಸೆಪ್ಟ್ ನೀವು ನೋಡಿದ್ರಿ ಪರೋಕ್ಷ ಚುನಾವಣೆ ಅಂತೇಳಿ ಬರ್ತೈತಿ ಇದನ್ನ ಅನೇರ ಚುನಾವಣೆ ಅಂತೇಳಿ ಕರ್ತೀವಿ ಇದನ್ನ ಅನೇರ ಚುನಾವಣೆ ಅಂತೇಳಿ ಕರ್ತೀವಿ ಇಲ್ಲಿ ಅನೇರ ಚುನಾವಣೆ ಅಂದ್ರೆ ಪರೋಕ್ಷ ಚುನಾವಣೆ ಅಂದ್ರೆ ಇಲ್ಲಿ ಮತದಾರ ಅಥವಾ ಜನಸಾಮಾನ್ಯರು ಜನಸಾಮಾನ್ಯ ಜನಸಾಮಾನ್ಯರೇನು ಮಾಡಂಗಿಲ್ಲ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕಂಗಿಲ್ಲ ಜನರಿಂದ ಆಯ್ಕೆಯಾಗಿರುವಂತ ನಿರ್ದಿಷ್ಟವಾಗಿ ಒಂದು ವರ್ಗ ಮಾತ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕ್ತಾರ ಅದಕ್ಕೆ ಇದನ್ನು ಪರೋಕ್ಷ ಚುನಾವಣೆ ಅಂತ ಹೇಳ್ಕೊಡ್ತೀವಿ ಪರೋಕ್ಷ ಚುನಾವಣೆ ಅಂತ ಹೇಳ್ಕೊರ್ತೀವಿ ನೆಕ್ಸ್ಟ್ ಎರಡನೇದು ಗುಪ್ತ ಮತದಾನ ಅಂತ ಹೇಳ್ಕೊಳ್ತೀವಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟನ್ನು ಹಾಕುವಾಗ ನಾವು ಯಾರಿಗೆ ಓಟ್ ಹಾಕಿದ್ದೀವಿ ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೆ ಗುಪ್ತ ನಮ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿರ್ತದ ಅವಾಗ ಅವರು ಗುಪ್ತ ಮತದಾನವನ್ನು ಮತದಾನದ ಮೂಲಕ ಓಟ್ ಹಾಕ್ತಾರೆ ನೆಕ್ಸ್ಟ್ ಐವತ್ನಾಲ್ಕನೇ ವಿಧಿಯಲ್ಲಿರುವಂಥ ನೆಕ್ಸ್ಟ್ ಕಾನ್ಸೆಪ್ಟ್ ಮತ ಮೌಲ್ಯ ನಿರ್ಧಾರ ಅಂತ ಹೇಳಿ ಕರ್ತೀವಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕಿರುವಂತಹ ಪ್ರತಿಯೊಂದು ಮತಕ್ಕ ಮತ ಮೌಲ್ಯ ತನ್ನದೇ ಆದ ಮೌಲ್ಯವನ್ನ ನಿರ್ಧಾರ ಆಗ್ತದೆ ಫಸ್ಟ್ ಆಫ್ ಆಲ್ ಈಗ ಒಂದೇ ಕಾನ್ಸೆಪ್ಟ ಪರೋಕ್ಷ ಚುನಾವಣೆ ಅಂದ್ರೆ ಪರೋಕ್ಷ ಚುನಾವಣೆ ಅಂದ್ರೆ ಅನೇರ ಚುನಾವಣೆ ಅಂತೇಳಿ ಕರ್ತೀವಿ ಅನೇರ ಚುನಾವಣೆ ಅಂದ್ರೆ ಪರೋಕ್ಷ ಚುನಾವಣೆ ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರು ಭಾಗವಹಿಸುತ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಹೇಳಿ ಬರ್ತಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವವರು ಯಾರ್ಯಾರು ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ಹೇಳಿ ಕರಿತೀವಿ ಅಂದ್ರೆ ಫಸ್ಟ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ಹೇಳಿ ಕರಿತೀವಿ ಅಂತ ಕೇಳಿದ್ರೆ ಇ ಸಿ ಎಂ ಅಂತೇಳಿ ಕರ್ತೀವಿ ಇ ಸಿ ಎಂ ಅಂತ ಹೇಳ್ಕೊಳ್ತೀವಿ ಇ ಸಿ ಎಂ ಅಂದ್ರೆ ಇದ್ರ ಫುಲ್ ಫಾರ್ಮ್ ಅಥವಾ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ಎಲೆಕ್ಟ್ರೋಲ್ ಕಾಲೇಜ್ ಮೆಂಬರ್ಸ್ ಅಂತೇಳಿ ಬರ್ತೈತಿ ಎಲೆಕ್ಟ್ರೋಲ್ ಕಾಲೇಜ್ ಮೆಂಬರ್ಸ್ ಅಂತೇಳಿ ಬರ್ತಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ನಾವು ಇ ಸಿ ಎಂ ಅಂತೇಳಿ ಕರ್ತೀವಿ ಇದನ್ನ ಚುನಾಯಿತ ಗಣ ಸದಸ್ಯರು ಅಂತೇಳಿ ಕರ್ತೀವಿ ಎಲೆಕ್ಟ್ರೋಲ್ ಕಾಲೇಜ್ ಮೆಂಬರ್ಸ್ ಗಳು ಏನ್ ಮಾಡ್ತಾರ ಅಂತ ಕೇಳಿದ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಅದಕ್ಕೆ ಇದನ್ನ ಇ ಅಂತ ಹೇಳಿ ಕರ್ತೀವಿ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರ ಯಾರು ಭಾಗವಹಿಸುತ್ತಾರೆ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ಎ ಸಿ ಎಮ್ ಅಂತೇಳಿ ಕರೆದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ಎ ಸಿ ಎಮ್ ಅಂತ ಹೇಳಿ ಕರಿದ್ರೆ ಎಲೆಕ್ಟ್ರಲ್ ಕಾಲೇಜ್ ಮೆಂಬರ್ಸ್ ಅಂತ ಹೇಳ್ಕೊಂಡ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಫಸ್ಟ್ ಯಾರ ಆದ್ಯತೆ ಅಲ್ಲಿ ಅಲ್ಲಿ ಬೆಂಚ್ ನಾಲ್ಕು ಬೆಂಚಿನ ಸ್ಟೂಡೆಂಟ್ಗಳು ಅಂತೇಳಿ ಬರುತ್ತೆ ಅಲ್ಲಿ ಎ ಸಿ ಎಮ್ ಅಂತೇಳಿ ಬಂದಾಗ ಯಾರ್ಯಾರು ಭಾಗವಹಿಸ್ತಾರ ಅಂತ ಕೇಳಿದ್ರೆ ಅದರ ಒನ್ನೇ ಪಾಯಿಂಟ್ ಒಂದೇದು ಯಾರು ಭಾಗವಹಿಸ್ತಾರ ಅಂತ ಕೇಳಿದ್ರ ಅಲ್ಲಿ ಫಸ್ಟ್ ಆಫ್ ಆಲ್ ಸಂಸತ್ತಿನ ಸದಸ್ಯರು ಅಂತೇಳಿ ಬಂದಾಗ ನೋಡ್ರಿ ಒಂದೇದು ಲೋಕಸಭೆಯ ಲೋಕಸಭೆಯ ಚುನಾಯಿತ ಲೋಕಸಭೆಯ ಚುನಾಯಿತ ಸದಸ್ಯರು ಲೋಕಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದು ಒಂದನೇ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ ಲೋಕಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಎರಡನೇದಾಗಿ ಯಾರು ಭಾಗವಹಿಸ್ತಾರ ಅಂತ ಕೇಳಿದ್ರ ರಾಜ್ಯಸಭೆಯ 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 ಚುನಾಯಿತ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ನೆಕ್ಸ್ಟ್ ಇದಾದ ನಂತರ ಮೂರನೇ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತ್ತೆ ಯಾರು ಭಾಗವಹಿಸ್ತಾರ ಅಂತ ಕೇಳಿದ್ರೆ ನೆಕ್ಸ್ಟ್ ವಿಧಾನಸಭೆಯ ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ನಾವು ಎಲೆಕ್ಟ್ರಲ್ ಕಾಲೇಜ್ ಮೆಂಬರ್ಸ್ ಅಂತ ಕರೆದ್ರೆ ಚುನಾಯಿತ ಗಣ ಸದಸ್ಯರು ಅಂತ ಕರಿತೀವಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರ್ಯಾರು ಅಂದ್ರ ಒಂದು ಲೋಕಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಎರಡನೇದು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ನೆಕ್ಸ್ಟ್ ವಿಧಾನ ಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸುತ್ತಾರೆ ನೋಡ್ರಿ ಸಂಸತ್ತಿನ ಉಭಯ ಸದನಗಳು ಅಂತ ಹೇಳಿ ಕರಿತೀವಿ ಲೋಕಸಭೆ ರಾಜ್ಯಸಭೆಗಳನ್ನ ರಾಜ್ಯಸಭೆಯನ್ನ ಉಭಯ ಸದನ ಅಂತೇಳಿ ಬಂದಾಗ ಅದರ ಲೋಕಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸಿರ್ತಾರೆ ನೆಕ್ಸ್ಟ್ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸಿರ್ತಾರೆ ನೆಕ್ಸ್ಟ್ ವಿಧಾನಸಭೆಯ ಚುನಾಯಿತ ಸದಸ್ಯರು ವಿಧಾನಸಭೆ ಚುನಾಯಿತ ಸದಸ್ಯರು ಅಂದ್ರೆ ಎಲ್ಲಾ ರಾಜ್ಯಗಳ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಏನ್ ಮಾಡ್ತಾರ ಅಂತ ಕೇಳಿದ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಅಧಿಕಾರ ಹೊಂದಿರುತ್ತಾರೆ ಆದರೆ ಸಂವಿಧಾನ ಜಾರಿಗೆ ಬಂದಾಗ ಈ ರೀತಿಯಾಗಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನು ಒಳಗೊಂಡಿತ್ತು ಆದರೆ ಮುಂದ ಏನಾಗ್ತದ ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡ್ತೀವಿ ಅದು ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ರೆ ಸಂವಿಧಾನಕ್ಕೆ ಎಪ್ಪತ್ತನೇ ತಿದ್ದುಪಡಿಯನ್ನು ಮಾಡ್ತೀವಿ ಸಂವಿಧಾನಕ್ಕೆ ಎಪ್ಪತ್ತನೇ ತಿದ್ದುಪಡಿ ಮಾಡಿ ಹತ್ತೊಂಬತ್ ನೂರ ತೊಂಬತ್ತೆರಡರೊಳಗ ಹತ್ತೊಂಬತ್ ನೂರ ಹತ್ತೊಂಬತ್ತೆರಡರೊಳಗೆ ನೋಡ್ರಿ ವಿಧಿ ಐವತ್ನಾಲ್ಕರಲ್ಲಿ ವಿಧಿ ವಿಧಿ ಐವತ್ನಾಲ್ಕರಲ್ಲಿ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬಂದಾಗ ಆ ರಾಷ್ಟ್ರಪತಿಗಳ ಐವತ್ನಾಲ್ಕನೇ ವಿಧಿಯಲ್ಲಿ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬಂದಾಗ ಅಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಈ ಮೂರು ಸದಸ್ಯರನ್ನು ಮಾತ್ರ ಭಾಗವಹಿಸಿದ್ರು ಆದರೆ ಸಂವಿಧಾನದ ಎಪ್ಪತ್ತನೇ ತಿದ್ದುಪಡಿ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಐವತ್ನಾಲ್ಕನೇ ವಿಧಿಯಲ್ಲಿ ನೆಕ್ಸ್ಟ್ ನಾಲ್ಕನೇ ದರ್ಜೆಯ ಸದಸ್ಯರು ಆ್ಯಡ್ ಆಗ್ತಾರೆ ಅದೇ ಯಾರು ಅಂತ ಕೇಳಿದ್ರೆ ಆಡಳಿತ ಪ್ರದೇಶವಾಗಿರುವಂಥ ಆಡಳಿತ ಪ್ರದೇಶವಾಗಿರುವಂಥ ದೆಹಲಿ ಮತ್ತು ಪಾಂಡಿಚೇರಿ ದೆಹಲಿ ಮತ್ತು ಪಾಂಡಿಚೇರಿ ಅಂತ ಹೇಳಿ ಬರ್ತೈತಿ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ವಿಧಾನಸಭೆಯ ಚುನಾಯಿತ ಚುನಾಯಿತ ಏನು ಮಾಡ್ತಾರೀ ಭಾಗವಹಿಸ್ತಾರ ಅದಕ್ಕೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಪ್ರಸ್ತುತ ಯಾರು ಭಾಗವಹಿಸ್ತಾರ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಪ್ರಸ್ತುತ ಭಾಗವಹಿಸುವ ಸದಸ್ಯರನ್ನ ಚುನಾಯಿತ ಸದಸ್ಯರು ಚುನಾಯಿತ ಗಣ ಸದಸ್ಯರು ಅಂತ ಕರಿತೀವಿ ಇಲ್ಲಿ ಎಲೆಕ್ಟ್ರೋಲ್ ಕಾಲೇಜ್ ಮೆಂಬರ್ಸ್ಗಳು ಇವರೆಲ್ಲ ಯಾರಾಗಿರ್ತಾರ ಅಂತ ಕೇಳಿದ್ರೆ ಇಲ್ಲಿ ಎಲೆಕ್ಟ್ರೋಲ್ ಕಾಲೇಜ್ ಮೆಂಬರ್ಸ್ಗಳಾಗಿರ್ತಾರೆ ಇವರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಅದಕ್ಕೆ ಇದನ್ನ ಪರೋಕ್ಷ ಚುನಾವಣೆ ಅಂತ ಕರಿತೀವಿ ಅದಕ್ಕೆ ಇದನ್ನ ಪರೋಕ್ಷ ಚುನಾವಣೆ ಅಂತ ಕರಿತೀವಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಇವರೆಲ್ಲರೂ ಮತದಾನ ಮಾಡುವ ಅಧಿಕಾರ ಹೊಂದಿರ್ತಾರ ಅದರ ಸಂವಿಧಾನ ಜಾರಿಗೆ ಬಂದಾಗ ಕೇವಲ ಈ ಮೂರು ರೀತಿಯ ಸದಸ್ಯರು ಮಾತ್ರ ಒಟ್ಟಾಗ್ತಿದ್ರು ಆದರೆ ಸಂವಿಧಾನದ ಎಪ್ಪತ್ತನೇ ತಿದ್ದುಪಡಿ ಮಾಡಿ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಚುನಾಯಿತ ಸದಸ್ಯರಿಗೂ ಕೂಡ ಏನು ಮಾಡಲಾಯಿತು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಯಿತು ಅದಕ್ಕೆ ಇದನ್ನು ಪರೋಕ್ಷ ಚುನಾವಣೆ ಅಂತೇಳಿ ಕರಿತೀವಿ ಪರೋಕ್ಷ ಚುನಾವಣೆ ಅಂತೇಳಿ ಕರಿತೀವಿ ಈ ರೀತಿಯಾಗಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವರು ಆದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತೇಳಿ ಪ್ರಶ್ನೆ ಬರ್ಬೋದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತೇಳಿ ಪ್ರಶ್ನೆ ಬರ್ಬೋದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ನೋಡ್ರಿ ಇಲ್ಲಿ ನಾನು ನಿಮಗೆ ಬರ್ದೇನೆ ಅಲ್ಲಿ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸಂಗಿಲ್ಲ ಅಂತ ಕೇಳಿದ್ರೆ ಈ ಲೋಕಸಭೆಯಲ್ಲಿ ಈ ಲೋಕಸಭೆಯ ಚುನಾವ ಇಲ್ಲಿ ಲೋಕಸಭೆಯ ಚುನಾಯಿತ ಸದಸ್ಯರು ಅಂತ ಹೇಳಿದೆ ನೋಡ್ರಿ ಇಲ್ಲಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟೈತಿ ಪ್ರೆಸೆಂಟ್ ಅಂತ ಕೇಳಿದ್ರೆ ಪ್ರಸ್ತುತ ಐದು ನೂರ ಐದು ನೂರ ನಲವತ್ತೈದು ಜನ ಸದಸ್ಯರು ಲೋಕಸಭೆ ಒಟ್ಟು ಸದಸ್ಯರಾಗಿರ್ತಾರೆ ಆದ್ರೆ ಈ ಐದು ನೂರ ನಲವತ್ತೈದು ಜನ ಸದಸ್ಯರಲ್ಲಿ ಐದು ನೂರ ಐದು ನೂರ ಐದು ನೂರ ನಲವತ್ತ ಐದು ನೂರ ನಲ್ವತ್ಮೂರು ಜನ ಸದಸ್ಯರು ಚುನಾಯಿತ ಸದಸ್ಯರಾಗಿರ್ತಾರೆ ಇದರೊಳಗೆ ಇಬ್ಬರು ಜನ ಸದಸ್ಯರು ನಾಮನಿರ್ದೇಶನಗೊಂಡಿರ್ತಾರೆ ವಿಧಿ ಅನ್ವಯ ರಾಷ್ಟ್ರಪತಿಗಳು ಲೋಕಸಭೆ ಚುನಾವಣೆ ನಡೆದಾದ ನಂತರ ಲೋಕಸಭೆಗೆ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳನ್ನು ಮುನ್ನೂರ ಮೂವತ್ತ್ ಒಂದನೇ ವಿಧಿ ಅನ್ವಯ ಲೋಕಸಭೆಗೆ ನಾಮನಿರ್ದೇಶನ ಮಾಡ್ತಾರೆ ಆದರೆ ಈ ಇಬ್ಬರು ಜನ ಆಂಗ್ಲೋ ಇಂಡಿಯಾ ಪ್ರತಿನಿಧಿಗಳು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತೇಳಿ ಬರ್ತಿ ಹಂಗಂದ್ರ ಲೋಕಸಭೆಯ ಅಲ್ಲಿರುವಂತ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳು ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತೇಳಿ ಬರ್ತೀ ಹಂಗಂದ್ರೆ ಮತ್ ಯಾರು ಭಾಗವಹಿಸಂಗಿಲ್ಲ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬಂದಾಗ ನೋಡ್ರಿ ರಾಜ್ಯಸಭೆ ಚುನಾಯಿತ ಸದಸ್ಯರು ಅಂತೇಳಿ ಬರ್ತೇನೆ ರಾಜ್ಯಸಭೆ ಚುನಾಯಿತ ಸದಸ್ಯರು ಅಂತೇಳಿ ಬಂದಾಗ ನೋಡ್ರಿ ರಾಜ್ಯಸಭೆಯ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಒಟ್ಟು ಸದಸ್ಯರ ಸಂಖ್ಯೆ ಎರಡು ನೂರ ನಲವತ್ತೈದು ಅಂತೇಳಿ ಬರ್ತೈತಿ ಪ್ರಸ್ತುತ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟೈತಿ ಎರಡು ನೂರ ನಲವತ್ತೈತಿ ಎರಡು ಇದು ಎರಡ್ ನೂರ ನಲ್ವ ಸಾರಿ ಎರಡು ನೂರ ನಲವತ್ತೈದ ಐತಿ ಆ ಎರಡು ನೂರ ನಲವತ್ತೈದು ಜನ ಸದಸ್ಯರಲ್ಲಿ ಎರಡು ನೂರ ನಲ್ವತ್ತೈದು ಜನ ಸದಸ್ಯರಲ್ಲಿ ಎರಡು ನೂರ ಎರಡು ನೂರ ಮೂವತ್ತ್ ಮೂರು ಜನ ಸದಸ್ಯರು ಎರಡು ನೂರ ಮೂವತ್ತ್ ಮೂರು ಜನ ಸದಸ್ಯರು ಅಲ್ಲಿ ಚುನಾವಣೆ ಮೂಲಕ ಆಯ್ಕೆಯಾಗಿದ್ರೆ ಅಲ್ಲಿ ಹನ್ನೆರಡು ಜನ ಸದಸ್ಯರು ಹನ್ನೆರಡು ಜನ ಸದಸ್ಯರು ಸಂವಿಧಾನದ ಎಂಬತ್ತನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಒಟ್ಟು ಹನ್ನೆರಡು ಜನ ಸದಸ್ಯರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಅಧಿಕಾರ ಹೊಂದಿರ್ತಾರ ಆದ್ರೆ ಈ ಹನ್ನೆರಡು ಜನ ಸದಸ್ಯರು ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ನೆಕ್ಸ್ಟ್ ಯಾರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಬಂದಾಗ ನೋಡ್ರಿ ವಿಧಾನಸಭೆಯ ಎಲ್ಲ ರಾಜ್ಯದ ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾಡ್ತಾರೆ ರೀ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆದರೆ ಇಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರು ಭಾಗವಹಿಸಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಏನಾಗ್ತಿರ್ತದ ಅಂತ ಕೇಳಿದ್ರೆ ವಿಧಾನಸಭೆ ಚುನಾವಣೆ ನಡೆದಾದ ನಂತರ ವಿಧಾನಸಭೆ ಚುನಾವಣೆ ನಡೆದಾದ ನಂತರ ನೆಕ್ಸ್ಟ್ ಅಲ್ಲಿ ವಿಧಾನಸಭೆಗೆ ವಿಧಾನಸಭೆಗೆ ವಿಧಿ ಮೂರ್ನೂರ ಮೂವತ್ಮೂರನೇ ವಿಧಿ ಆ ವಿಧಾನಸಭೆ ಚುನಾವಣೆ ನಡೆದಾದ ನಂತರ ರಾಜ್ಯಪಾಲರು ವಿಧಾನಸಭೆಗೆ ಒಬ್ಬೊಬ್ಬ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳನ್ನ ನೇಮಕ ಮಾಡ್ತಿರ್ತಾರ ಆ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳು ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಬರುತ್ತೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಏನ್ ಮಾಡಂಗಿಲ್ಲ ಭಾಗವಹಿಸುವುದಿಲ್ಲ ಅಂತ ಬರುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮತ್ತಾರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತೇಳಿ ಬಂದ್ರೆ ನೋಡ್ರಿ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ವಿಧಾನಸಭೆ ಅಂತೇಳಿಬರ್ತೀನಿ ಆದರೆ ಎಲ್ಲ ರಾಜ್ಯದೊಳಗೆ ವಿಧಾನಸಭೆ ಇರ್ತೈತಿ ಆದರೆ ಎಲ್ಲ ರಾಜ್ಯದೊಳಗೆ ವಿಧಾನ ಪರಿಷತ್ ಇರೋಂಗಿಲ್ಲ ಅದಕ್ಕೆ ಅಲ್ಲಿ ಏನಾಗಂಗಿಲ್ಲ ಅಂತ ಕೇಳಿದ್ರೆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಏನು ಮಾಡಂಗಿಲ್ಲ ರೀ ಭಾಗವಹಿಸುವುದಿಲ್ಲ ಅಂತೇಳಿ ಬರ್ತೈತಿ ಈ ಕೂಡ ವಿಧಾನ ಪರಿಷತ್ ಸದಸ್ಯರು ಏನು ಮಾಡಂಗಿಲ್ಲ ರೀ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ನೆಕ್ಸ್ಟ್ ಮತ್ತೆ ಯಾರು ಭಾಗವಹಿಸಂಗಿಲ್ಲ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಅಂತೇಳಿ ಬಂದಾಗ ನೋಡ್ರಿ ದೆಹಲಿ ಮತ್ತು ಪಾಂಡಿಚೇರಿಯನ್ನು ಹೊರತುಪಡಿಸಿ ಉಳಿದ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರೇನು ಮಾಡಂಗಿಲ್ಲ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬಂದಾಗ ಪರೋಕ್ಷ ಚುನಾವಣೆ ಆಗಿರ್ತೈತಿ ಐವತ್ನಾಲ್ಕನೇ ವಿದ್ಯನ್ವಯ ಒಂದೇ ಕಾನ್ಸೆಪ್ಟ ಪರೋಕ್ಷ ಚುನಾವಣೆ ಅಂದ್ರೆ ಇದನ್ನು ಅನೇರ ಚುನಾವಣೆ ಅಂತೇಳಿ ಕರಿತೀವಿ ಅನೇರ ಚುನಾವಣೆ ಅಂತೇಳಿ ಬಂದಾಗ ಇಲ್ಲಿ ನಿರ್ದಿಷ್ಟವಾದ ಒಂದು ವರ್ಗ ಮಾತ್ರ ಓಟ್ ಆಗ್ತಿರ್ತಾರ ಅವರನ್ನು ನಾವು ಇ ಸಿ ಎಂ ಅಂತ ಕರಿತೀವಿ ಎಲೆಕ್ಟ್ರಲ್ ಕಾಲೇಜ್ ಮೆಂಬರ್ಸ್ ಅಂತ ಹೇಳಿ ಕರಿತೀವಿ ಲಾಸ್ಟ್ ಟೈಮ್ ಒಂದು ಎಕ್ಸಾಮ್ ದೊಳಗೆ ಕ್ವಶನ್ ಕೇಳಿದಾನ ಏನ್ ಕೇಳಿದಾನ ಅಂತ ಕೇಳಿದ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನು ಏನೆಂದು ಕರೆಯುತ್ತೇವೆ ಅಂತ ಹೇಳಿ ಕ್ವಶನ್ ಕೇಳಿದಾನ ಅಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿರಬೇಕು ಚುನಾಯಿತ ಗಣ ಸದಸ್ಯರು ಅದಕ್ಕ ಎಲೆಕ್ಟ್ರೋಲ್ ಕಾಲೇಜ್ ಮೆಂಬರ್ಸ್ ಅಂತ ಕರಿತೀವಿ ಅದರ ಸಂವಿಧಾನ ಜಾರಿಗೆ ಬಂದಾಗ ಈ ಮೂರು ಸದಸ್ಯರು ಮಾತ್ರ ಓಟ್ ಆಗ್ತಿದ್ರು ಸಂವಿಧಾನದ ಎಪ್ಪತ್ತನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಒಂಬತ್ತೆರಡರಿಂದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾಲ್ಕನೇ ದರ್ಜೆಯ ಸದಸ್ಯರು ಆಡ್ ಆಗ್ತಾರ ಅದೇ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆ ಚುನಾಯಿತ ಸದಸ್ಯರು ಏನ್ ಮಾಡ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂತೇಳಿ ಬರ್ತೀವಿ ನೋಡ್ರಿ ಫಸ್ಟ್ ಆಫ್ ಆಲ್ ಇವರೆಲ್ಲ ಭಾಗವಹಿಸುವ ಸದಸ್ಯರಾಗಿರ್ತಾರ ಆದ್ರೆ ಯಾರ್ಯಾರು ಭಾಗವಹಿಸಂಗಿಲ್ಲ ಅಂತೇಳಿ ಒಂದ್ಸಾರಿ ಹೇಳ್ಬಿಡ್ತಿ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಲೋಕಸಭೆಯ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳು ಭಾಗವಹಿಸಂಗಿಲ್ಲ ನೆಕ್ಸ್ಟ್ ರಾಜ್ಯಸಭೆ ಸಭೆಯಲ್ಲಿ ನಾಮಶನಗೊಂಡಿರುವಂತಹ ಹನ್ನೆರಡು ಜನ ಸದಸ್ಯರು ಏನೇತಾರಲ್ಲ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಅವರು ಕೂಡ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಂಗಿಲ್ಲ ನೆಕ್ಸ್ಟ್ ಮತ್ತ ಯಾರು ಭಾಗವಹಿಸಂಗಿಲ್ಲ ಅಂದ್ರೆ ವಿಧಾನಸಭೆಯ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳು ರಾಜ್ಯಸಭೆ ಚುನಾವಣೆಯಲ್ಲಿ ಇದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಂಗಿಲ್ಲ ನೆಕ್ಸ್ಟ್ ಅಲ್ಲಿರುವಂತ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸೋಂಗಿಲ್ಲ ನೆಕ್ಸ್ಟ್ ಉಳಿದ ಕೇಂದ್ರಾಡಳಿತ ಪ್ರದೇಶದಾಗ ಅಲ್ಲಿ ಸದಸ್ಯರು ಕೂಡ ಏನು ಮಾಡಂಗಿಲ್ಲ ಭಾಗವಹಿಸುವುದಿಲ್ಲ ಅಂತ ಬರ್ತಿ ಈ ರೀತಿಯಾಗಿ ರಾಷ್ಟ್ರಪತಿಗಳ ಚುನಾವಣೆ ಈ ರೀತಿ ಭಾಗವಹಿಸುವ ಸದಸ್ಯರನ್ನ ಅದಕ್ಕೆ ಇದನ್ನ ಅನೇರ ಚುನಾವಣೆ ಅಥವಾ ಪರೋಕ್ಷ ಚುನಾವಣೆ ಅಂತೇಳಿ ಕರಿತೀವಿ ರಾಷ್ಟ್ರಪತಿಗಳ ಮ ರಾಷ್ಟ್ರಪತಿಗಳಿಗೆ ನಡೆಸಿರುವಂಥ ಚುನಾವಣೆ ನಡೆಸುವಂತಹ ಚುನಾವಣೆ ವ್ಯವಸ್ಥೆಯನ್ನು ನಾವು ಐರೀಸ್ ರಾಷ್ಟ್ರದಿಂದ ಪಡೆದುಕೊಂಡಿದ್ವಿ ನೆಕ್ಸ್ಟ್ ಇದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರು ನೋಡಿದ್ವಿ ಈಗ ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತ ಕೇಳಿದ್ರೆ ಅಲ್ಲಿ ಐವತ್ನಾಲ್ಕನೇ ವಿಧಿಯಲ್ಲಿ ನಾನು ನಿಮಗೆ ಹೇಳಿದ್ದೆ ಐವತ್ನಾಲ್ಕನೇ ವಿಧಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನಿದೆ ಅಂದ್ರೆ ಒನ್ನೆದ್ದು ಪರೋಕ್ಷ ಚುನಾವಣೆ ಹೇಳಿದೆ ಎರಡನೇದು ಅಲ್ಲಿ ಗುಪ್ತ ಮತದಾನ ಅಂತೇಳಿದೆ ಎರಡನೇದು ಗುಪ್ತ ಮತದಾನ ಅಂತ ಬರುತ್ತೆ ಮೂರನೇದು ಮತ ಮೌಲ್ಯ ನಿರ್ಧಾರ ಅಂತೇಳಿ ಬರ್ತತಿ ಮತ ಮೌಲ್ಯ ನಿರ್ಧಾರ ಅಂತೇಳಿ ಬರುತ್ತೆ ನೋಡ್ರಿ ಎರಡನೇ ಕಾನ್ಸೆಪ್ಟ್ ಅಲ್ಲಿ ಏನಿತ್ತು ಅಂತ ಕೇಳಿದ್ರೆ ಗುಪ್ತ ಮತದಾನ ಅಂತೇಳಿ ಬರ್ತತಿ ಎರಡನೇ ಕಾನ್ಸೆಪ್ಟ್ ಏನ್ರಿ ಗುಪ್ತ ಮತದಾನ ಅಂತೇಳಿ ಬರುತ್ತೆ ಗುಪ್ತ ಮತದಾನ ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕಕ್ಕೆ ಹೋಗಿದ್ರು ಸದಸ್ಯರು ಅಂದ್ರೆ ಅವರು ತಮ್ಮ ಅಭಿಪ್ರಾಯವನ್ನ ತಾವು ವ್ಯಕ್ತಪಡಿಸ್ತಿರ್ತಾರ ಅಲ್ಲಿ ಓಟ್ ಹಾಕುವಾಗ ಹಾಕಿರುವಂತ ಓಟ್ ನಾವು ಓಟ್ ಹಾಕಿದ್ವಿ ಅಂದ್ರೆ ಬೇರೆಯವ್ರಿಗೆ ಗೊತ್ತಾಗಂಗಿಲ್ಲ ಯಾಕಂದ್ರೆ ನನಗ ಅವಕಾಶ ಐತಿ ನಾನು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಅದಕ್ಕೆ ಗುಪ್ತ ಮತದಾನ ಅಂತ ಹೇಳಿರ್ತೀವಿ ಗುಪ್ತ ಮತದಾನ ಅಂತ ಹೇಳಿರ್ತೀವಿ ಈ ಗುಪ್ತ ಮತದಾನ ಅಂತೇಳಿ ಬಂದಾಗ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂದ್ರೆ ಅರ್ಹತೆಗಳು ನೋಡಿದ್ರಿ ಯಾರ್ಯಾರು ಚುನಾವಣೆಯಲ್ಲಿ ಓಟ್ ಆಗ್ತಾರ ಅಂತ ನೋಡಿದ್ರೆ ಆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಇಲ್ಲಿ ಹೆಂಗ್ ಓಟ್ ಆಗ್ತಾರ ಅಂತ ಕೇಳಿದ್ರೆ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಒಟ್ಟು ಒಟ್ಟು ಒಂದ್ ನಾಲ್ಕು ಜ ಸದಸ್ಯರು ಒಟ್ಟು ನಾಲ್ಕು ಜನ ಬ ಸ್ಪರ್ಧೆ ಮಾಡಿದಾರ ಅಂತ ತಿಳ್ಕೊಡ್ರಿ ನಾಲ್ಕು ಜನ ಸ್ಪರ್ಧೆ ಮಾಡಿದಾರೀ ನಾಲ್ಕು ಜನ ಸ್ಪರ್ಧೆ ಅಂದ್ರೆ ಅಲ್ಲಿ ಒಂದು ಎ ನೆಕ್ಸ್ಟ್ ಬಿ ನೆಕ್ಸ್ಟ್ ನೆಕ್ಸ್ಟ್ ಡಿ ಈ ನಾಲ್ಕು ಜನ ಸದಸ್ಯರು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾವೇನ್ ಮಾಡ್ತೀವಿ ಭಾಗವಹಿಸಿರ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅಂದ್ರೆ ಅಲ್ಲಿ ನಾವು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕ್ಬೇಕಾಗ್ತದ ಅಲ್ಲಿರುವಂತಹ ಚುನಾಯಿತ ಸದಸ್ಯರು ಓಟ್ ಹಾಕುವಾಗ ಅಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕುವಾಗ ಅವ್ರ ಪ್ರಾತಿನಿಧ್ಯ ಕೊಡ್ಬೇಕಾಗ್ತದ ಅಲ್ಲಿ ಅವ್ರ ಪ್ರಿಫರೆನ್ಸ್ ಕೊಡ್ಬೇಕಾಗ್ತದೆ ಯಾಕಂದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎಷ್ಟು ಜನ ಭಾಗವಹಿಸ ಭಾಗವಹಿಸಿರ್ತಾರ ಅಷ್ಟು ಸದಸ್ಯರಿಗೆ ರೀ ಓಟ್ ಹಾಕ್ಬೇಕು ಅದಕ್ಕೆ ನಾಲ್ಕು ಜನ ಸ್ಪರ್ಧೆ ಮಾಡಿದ್ರು ಅಂದ್ರೆ ನಾಲ್ಕು ಜನ ಸ್ಪರ್ಧೆ ಮಾಡಿದ್ರು ಅಂದ್ರೆ ಅಲ್ಲಿ ನಾಲ್ಕು ಜನರಿಗೆ ಓಟ್ ಹಾಕ್ಬೇಕು ಈಗ ನೋಡ್ರಿ ನಾಲ್ಕು ಜನ ಸ್ಪರ್ಧೆ ಮಾಡಿದಾರ ಅಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕಕ್ಕೆ ಹೋಗ್ಯಾರ ಒಬ್ಬ ಅಭ್ಯರ್ಥಿ ಓಟ್ ಹಾಕಕ್ಕೆ ಹೋಗಿದ್ದಾನ ಅಲ್ಲಿ ಓಟ್ ಹಾಕ್ತಾರ ಫಸ್ಟ್ ನಾನು ಯಾರಿಗೂ ಒಂದೇ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿ ಸಿಗ ಒಂದೇ ಪ್ರಿಫರೆನ್ಸ್ ಕೊಡ್ತಾರ ನೆಕ್ಸ್ಟ್ ಅವ್ರಿಗೆ ಒಂದನೇ ಆಯ್ಕೆ ಕೊಟ್ಟಿದ್ದು ಸಿ ಕೊಟ್ಟಿರ್ಬೋದು ನೆಕ್ಸ್ಟ್ ಅವರಿಗೆ ಎರಡನೇ ಆಯ್ಕೆ ಬಿ ಕೊಡ್ಬೋದು ನೆಕ್ಸ್ಟ್ ಮೂರನೇ ಆಯ್ಕೆ ಎ ಕೊಡ್ಬೋದು ನೆಕ್ಸ್ಟ್ ನಾಲ್ಕನೇ ಆಯ್ಕೆ ಡಿ ಕೊಡ್ಬೋ ಕೊಡ್ಬೋದು ಈ ರೀತಿಯಾಗಿ ಗುಪ್ತ ಮತದಾನದ ಮೂಲಕ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಪ್ರಾ ಅಲ್ಲಿ ಪ್ರಿಫರೆನ್ಸ್ ಕೊಡ್ಬೇಕಾಗ್ತದ ಅಲ್ಲಿ ಈ ರೀತಿಯಾಗಿ ಏನು ಮಾಡ್ತೀವಿ ಅಂತ ಕೇಳಿದ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾಲ್ಕು ಜನ ಸ್ಪರ್ಧಾತಿ ನಾಲ್ಕು ಜನ ಸ್ಪರ್ಧೆ ಮಾಡಿದ್ರು ಅಂದ್ರೆ ನಾಲ್ಕು ಜನರಿಗೆ ಓಟ್ ಹಾಕ್ಬೇಕಾಗ್ತದೆ ಆಲ್ಮೋಸ್ಟ್ ಅಲ್ಲಿ ಇಲ್ಲೇನಾಗ್ತಿರ್ತದೆ ಅಂತ ಕೇಳಿದ್ರ ಅಲ್ಲಿ ಸರಿಯುಕ್ತ ಅವರ ಹುದ್ದೆ ಅವ್ರ ವ್ಯವಸ್ಥೆಗೆ ಅನುಗುಣವಾಗಿ ಓಟ್ ಹಾಕ್ತಿರ್ತಾರೆ ಒನ್ನೇ ಅಭ್ಯರ್ಥಿಗೆ ಸಿ ಗೆ ಒಂದೇ ಪ್ರಿಫರೆನ್ಸ್ ಕೊಟ್ಟರೆ ಬಿಗೆ ಎರಡನೇ ಪ್ರಿಫರೆನ್ಸ್ ನೆಕ್ಸ್ಟ್ ಎ ಮೂರ್ನೇ ಪ್ರಭಾಸ ನೆಕ್ಸ್ಟ್ ಡಿ ಗೆ ನಾಲ್ಕನೇ ಪ್ರಭಾಸ ನೋಡ್ರಿ ನಮ್ಗ ಆಯ್ಕೆಗಳಿರ್ತಾವ ನೋಡ್ರಿ ನಮ್ಗ ಆಯ್ಕೆಗಳಿರ್ತಾವ ನಾವು ಒನ್ನೇ ಪ್ರಿಫರೆನ್ಸ್ ಸಿ ಕೊಟ್ಟಿವಿ ಒಂದು ವೇಳೆ ಸಿ ಇಲ್ಲ ಅಂದರೆ ನಾವು ಬಿ ಕೊಡ್ತೀವಿ ಒಂದು ವೇಳೆ ನಾವು ಬಿ ಬೇಡ ಅಂದರೆ ಆ ಮಂತ್ರ ಎ ಕೊಡ್ತೀವಿ ಒಂದು ವೇಳೆ ಏನು ಬೇಡ ಅಂದರೆ ಕೊನೆಗೆ ಯಾರಿಗೆ ಬರ್ತೀವಿ ರೀ ಡಿಗೆ ಬರ್ತೀವಿ ಅಂದರೆ ನಾವು ಅವ್ರಿಗೆ ಸ್ಥಾನಗಳನ್ನು ಕೊಡಬೇಕು ಅಂದರೆ ಒಂದು ವ್ಯವಸ್ಥೆ ನಮ್ಮದೇ ಆದ ವ್ಯವಸ್ಥೆ ಒಳಗೆ ಮೌಲ್ಯ ನಿರ್ಧಾರ ಮಾಡ್ಕೊಂಡು ಏನು ಮಾಡ್ತೀವಿ ಅಲ್ಲಿ ಸ್ಥಾನಗಳನ್ನ ಕೊಡ್ತೀವಿ ಅದಕ್ಕೆ ಪ್ರಿಫರೆನ್ಸ್ ಕೊಡುವಾಗ ಒನ್ ಟು ತ್ರೀ ಹಿಂಗೆ ಹೆಂಗೆ ಆದರೂ ಕೊಡ್ಬೋದು ಟೋಟಲಿಯಾಗಿ ರಾಷ್ಟ್ರಪತಿಗಳ ಚುನಾವಣೆ ಆದ್ಯತೆಯನ್ನು ಕೊಡಬೇಕಾಗ್ತದೆ ಈ ರೀತಿಯಾಗಿ ವೋಟಿಂಗ್ ನಡೀತಿರ್ತದೆ ರಾಷ್ಟ್ರಪತಿಗಳ ಚುನಾವಣೆ ಅಂತ ಬರ್ತಿ ಇದು ಗುಪ್ತ ಮತದಾನ ಹೇಳಿ ಬಂದಾಗ ಅಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರು ಈ ರೀತಿ ಓಟನ್ನ ಹಾಕ್ತಿರ್ತಾರ ಈ ರೀತಿ ಓಟನ್ನ ಆಗ್ತಿರ್ತಾರ ಈ ರೀತಿ ಆಯ್ಕೆ ಮಾಡುವಾಗ ವ್ಯವಸ್ಥೆ ನಾವು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಆದ್ಯತೆಯನ್ನ ಪರಿಗಣಿಸ್ತೇವೆ ನೆಕ್ಸ್ಟ್ ಅದಾದ ನಂತರ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬಂದಾಗ ಯಾರ್ಯಾರು ಭಾಗವಹಿಸ್ತಾರೆ ನೋಡಿದ್ರೆ ಗುಪ್ತ ಮತದಾನ ಅಂತ ನೋಡಿದ್ರೆ ಅದೇ ರೀತಿಯಾಗಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಮತಮೌಲ್ಯ ನಿರ್ಧಾರ ಅಂತೇಳಿ ಬರ್ತೀವಿ ಮತಮೌಲ್ಯ ನಿರ್ಧಾರ ಅಂತೇಳಿ ಬರ್ತೀವಿ ಮತಮೌಲ್ಯ ನಿರ್ಧಾರ ಅಂತೇಳಿ ಬಂದಾಗ ರಾಷ್ಟ್ರಪತಿಗಳ ಚುನಾವಣೆಯ ನಡೆಯುವ ರೀತಿ ಅಂತೇಳಿ ಬರ್ತಿದೆ ರಾಷ್ಟ್ರಪತಿಗಳ ಚುನಾವಣೆ ನಡೆಯುವ ರೀತಿ ಅಥವಾ ಮತಮೌಲ್ಯ ನಿರ್ಧಾರ ಅಂತೇಳಿ ಬಂದಾಗ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರು ಎಲ್ಲರೂ ಯಾರು ಓಟ್ ಹಾಕಿರ್ತಾರಲ್ಲ ಅವರು ಹಾಕಿರುವಂಥ ಪ್ರತಿಯೊಂದು ಒಟ್ಟಿಗೂ ತನ್ನದೇ ಆದ ಮೌಲ್ಯವನ್ನು ಹೊಂದಿರ್ತದ ಅದನ್ನು ಮತಮೌಲ್ಯ ನಿರ್ಧಾರ ಮಾಡುವುದರ ಮೂಲಕ ನಾವು ಮಾಡ್ತೀವಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಒಬ್ಬ ಎಮ್ ಎಲ್ ಎ ಮತಮೌಲ್ಯ ಎಷ್ಟೈತಿ ಒಬ್ಬ ಎಂ ಪಿ ಎ ಮತಮೌಲ್ಯ ಎಷ್ಟೈತಿ ಅಂತೇಳಿ ನಾವು ನಿರ್ಧರಿಸ್ತೀವಿ ಅದಕ್ಕೆ ರಾಷ್ಟ್ರಪತಿಗಳ ಚುನಾವಣೆ ನಡೆಯುವ ರೀತಿ ಅಂತೇಳಿ ಬಂದಾಗ ಅತ ಮತ ಮತಮೌಲ್ಯ ನಿರ್ಧಾರ ಅಂತೇಳಿ ಕರಿತೀವಿ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತಮೌಲ್ಯ ನಿರ್ಧಾರ ಹೆಂಗಾಗ್ತದ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತಮೌಲ್ಯ ನಿರ್ಧಾರ ಹೆಂಗಾಗ್ತದ ಅಂತ ಕೇಳಿದ್ರೆ ನೆಕ್ಸ್ಟ್ ರಾಷ್ಟ್ರ ರಾಷ್ಟ್ರಪತಿಗಳ ಚುನಾವಣಲ್ಲಿ ಮತಮೌಲ್ಯ ನಿರ್ಧಾರ ಆಗೋದು ಹೆಂಗ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣಲಿ ಮತಮೌಲ್ಯ ನಿರ್ಧಾರ ಮಾಡಬೇಕಾಗುತ್ತೆ ನಾವು ಮತಮೌಲ್ಯ ನಿರ್ಧಾರ ಮಾಡಬೇಕು ಅಂದ್ರೆ ಒಬ್ಬ ಎಮ್ ಎಲ್ ಎ ಓಟ್ ಹಾಕಿದ್ರೆ ಅದಕ್ಕೆ ಎಷ್ಟು ಮೌಲ್ಯ ಇರ್ತದ ಅನ್ನೋದು ನಿರ್ಧಾರ ಫಸ್ಟ್ ನಾವು ಎಮ್ ಎಲ್ ಎ ಮತ ಮೌಲ್ಯವನ್ನ ನಿರ್ಧರಿಸೋಣ ನೋಡ್ರಿ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಎಲ್ ಎ ಒಬ್ಬ ಎಮ್ ಎಲ್ ಎ ಮೌಲ್ಯ ಎಷ್ಟಿರ್ತದ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳ ನೋಡ್ರಿ ಫಸ್ಟ್ ಆಫ್ ಆಲ್ ಎಮ್ ಎಲ್ ಎ ಮೌಲ್ಯ ನಿರ್ಧಾರ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಏನು ಮಾಡಬೇಕು ನೋಡ್ರಿ ಈ ರೀತಿ ನಾವು ಮೌಲ್ಯವನ್ನು ನಿರ್ಧಾರ ಮಾಡಬೇಕು ಫಸ್ಟ್ ಆಫ್ ಆಲ್ ಹೆಂಗಿರ್ತದೆ ನೋಡ್ರಿ ಅಲ್ಲಿ ಫಸ್ಟ್ ಒಟ್ಟು ರಾಜ್ಯದ ರಾಜ್ಯದ ಒಟ್ಟು ಒಟ್ಟು ಜನಸಂಖ್ಯೆ ರಾಜ್ಯದ ಒಟ್ಟು ಜನಸಂಖ್ಯೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ ರಾಜ್ಯದ ಒಟ್ಟು ಜನಸಂಖ್ಯೆಗೆ ಒಟ್ಟು ಜನಸಂಖ್ಯೆಗೆ ಆ ರಾಜ್ಯದಲ್ಲಿರುವಂತ ಆ ರಾಜ್ಯದಲ್ಲಿರುವಂತ ಒಟ್ಟು ವಿಧಾನಸಭೆಯ ಚುನಾಯಿತ ಸದಸ್ಯರು ಆ ರಾಜ್ಯದ ಒಟ್ಟು ಆ ರಾಜ್ಯದ ರಾಜ್ಯದ ವಿಧಾನಸಭೆಯ ವಿಧಾನಸಭೆಯ ಚುನಾಯಿತ ವಿಧಾನಸಭೆಯ ಚುನಾಯಿತ ಸದಸ್ಯರು ಅಂತೇಳಿ ಬರುತ್ತೆ ನೋಡ್ರಿ ಒಬ್ಬ ಎಮ್ ಎಲ್ ಎ ಮತಮೌಲ್ಯವನ್ನು ನಾವು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಪರಿಗಣಿಸಬೇಕು ಅಂದ್ರೆ ಈ ರೀತಿಯಾಗಿ ಪರಿಗಣಿಸ್ತೀವಿ ಫಸ್ಟ್ ಆಫ್ ಆಲ್ ಒಬ್ಬ ಎಮ್ ಎಲ್ ಎ ಮತಮೌಲ್ಯ ನಿರ್ಧಾರ ಮಾಡಬೇಕು ಅಂದ್ರೆ ರಾಜ್ಯದ ಒಟ್ಟು ಜನಸಂಖ್ಯೆ ರಾಜ್ಯದ ಒಟ್ಟು ಜನಸಂಖ್ಯೆ ನೆಕ್ಸ್ಟ್ ಅದನ್ನು ಭಾಗಿಸ್ಬೇಕಾಗ್ತದ ಯಾವುದರಿಂದ ಅಂತ ಕೇಳಿದ್ರೆ ರಾಜ್ಯದ ವಿಧಾನಸಭೆಯ ಚುನಾಯಿತ ಚುನಾಯಿತ ಒಟ್ಟು ಸದಸ್ಯರಿಂದ ಭಾಗಿಸ್ಬೇಕಾಗ್ತದೆ ನೋಡ್ರಿ ಫಸ್ಟ್ ಆಫ್ ಆಲ್ ಈಗ ನಿಮಗೊಂದು ಸಣ್ಣ ಕಾನ್ಸೆಪ್ಟ್ ತೋರಿಸ್ತೀನಿ ಇಲ್ಲಿ ಈ ರೀತಿಯಾಗಿ ನಿರ್ಧಾರ ಮಾಡ್ತೀವಿ ಇದನ್ನು ನಾವು ಭಾಗಿಸಿದಾಗ ಅಲ್ಲಿ ಏನು ಬರ್ತದ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತ ಮೌಲ್ಯ ನಿರ್ಧಾರ ಆಗ್ತದೆ ನೆಕ್ಸ್ಟ್ ಇದನ್ನು ನಾವು ಭಾಗಿಸ್ಬೇಕಾಗ್ತದೆ ಭಾಗಿಸಿದಾಗ ಅಲ್ಲಿ ಮತಮೌಲ್ಯ ನಿರ್ಧಾರ ಆಗ್ತದೆ ಅದನ್ನು ಸಾವಿರದಿಂದ ಭಾಗಿಸ್ಬೇಕು ಸಾವಿರದಿಂದ ಭಾಗಿಸ್ಬೇಕಾಗ್ತದೆ ಈ ರೀತಿಯಾಗಿ ಮತ ಮೌಲ್ಯ ಆಗ್ತದೆ ಫಸ್ಟ್ ಅಪ್ ಆಲ್ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಒಬ್ಬ ಎಮ್ ಎಲ್ ಎ ಮತ್ತು ಮೌಲ್ಯ ನಿರ್ಧಾರ ಮಾಡ್ಬೇಕಾಗತ್ತಿ ನಾವಿವಾಗ ಪ್ರೆಸೆಂಟ್ ಆಗಿ ನಮ್ಮ ಕರ್ನಾಟಕದ ಬಗ್ಗೆ ಸ್ವಲ್ಪ ನೋಡೋಣ ಅಂತ ನಮ್ಮ ಕರ್ನಾಟಕದೊಳಗೆ ಒಬ್ಬ ಎಮ್ ಎಲ್ ಎ ಮತ್ತು ಮೌಲ್ಯ ಎಷ್ಟು ಇರ್ತದ ಅಂತ ಹೇಳಿ ನೋಡ್ತೀವಿ ಫಸ್ಟ್ ಆಫ್ ಆಲ್ ನೋಡ್ರಿ ಕರ್ನಾಟಕ ರಾಜ್ಯದ ಪ್ರಸ್ತುತ ಪ್ರಸ್ತುತ ಒಟ್ಟು ಜನಸಂಖ್ಯೆ ಎಷ್ಟೈತಿ ಅಂತ ಕೇಳಿದ್ರೆ ಆರು ಕೋಟಿ ಅಂತೇಳಿ ಕರಿತೀವಿ ಆರು ಕೋಟಿ ಅಂತ ಕರಿತೀವಿ ಕರ್ನಾಟಕ ರಾಜ್ಯದ ಪ್ರಸ್ತುತ ಒಬ್ಬ ಎಮ ಎಲೆ ಮತಮ ಒಬ್ಬ ಎಮ ನೋಡಬೇಕು ಅಂದ್ರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಅಂತ ಹೇಳಿದೆ ಇಲ್ಲಿ ರಾಜ್ಯದ ಒಟ್ಟು ಜನಸಂಖ್ಯೆ ಪ್ರಸ್ತುತ ಆರು ಕೋಟಿ ಆಗಿದ್ರೆ ಪ್ರೆಸೆಂಟ್ ಕರ್ನಾಟಕದೊಳಗೆ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟೈತಿ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟೈತಿ ಅಂದ್ರೆ ಎರಡು ನೂರ ಇಪ್ಪತ್ನಾಲ್ಕ ಐತಿ ಎರಡು ನೂರ ಇಪ್ಪತ್ನಾಲ್ಕ ಐತಿ ನೋಡ್ರಿ ನಾನು ನಿಮ್ಗೆ ಆಗಲೇ ಹೇಳುವಾಗ ಹೇಳಿದ್ದೆ ಐವತ್ನಾಲ್ಕನೇ ವಿದ್ಯನ್ವಯ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ನಾವು ಇ ಸಿ ಎಂ ಕರಿತೀವಿ ಎಲೆಕ್ಟ್ರಲ್ ಕಾಲೇಜ್ ಮೆಂಬರ್ಸ್ ಅಂತ ಕರಿತೀವಿ ಆದ್ರೆ ಕರ್ನಾಟಕ ರಾಜ್ಯದ ಒಟ್ಟು ಒಟ್ಟು ಅಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎರಡು ನೂರ ಇಪ್ಪತ್ತೈದು ಆಗಿದರೂ ಕೂಡ ನಾನಿಲ್ಲಿ ಬರೆದಿದ್ದು ಎರಡು ನೂರ ಇಪ್ಪತ್ನಾಲ್ಕು ಎರಡು ನೂರ ಇಪ್ಪತ್ನಾಲ್ಕು ಯಾಕೆ ಬರ್ದೀನಿ ಅಂತ ಕೇಳಿದ್ರೆ ಅಲ್ಲಿ ಹೇಳಿದೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನು ಚುನಾಯಿತ ಗಣ ಸದಸ್ಯರು ಅಂತ ಕರಿತೀವಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ವಿಧಾನಸಭೆಯ ಚುನಾಯಿತ ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸ್ತಾರೆ ಅದಕ್ಕೆ ಇಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಜನ ಸದಸ್ಯರು ಚುನಾಯಿತ ಸದಸ್ಯರಾಗಿದ್ದಾರೆ ಇವರನ್ನು ನಾವು ಭಾಗಿಸ್ತೀವಿ ಅಲ್ಲಿ ಭಾಗಿಸಿದಾಗ ಮತ್ತು ಅಮೌಲ್ಯ ಬರ್ತತಿ ಇದನ್ನು ಭಾಗಿಸಿದಾಗ ನೀವೇನು ಮಾಡಬೇಕು ಇದನ್ನು ಪ್ರ್ಯಾಕ್ಟಿಕಲ್ ಆಗಿ ತಿಳ್ಕೊಬೇಕು ಅಂದರೆ ನೀವು ಮೊಬೈಲನ್ನು ಇಟ್ಕೊಡ್ರಿ ಮೊಬೈಲ್ ಇಟ್ಕೊಂಡು ಕ್ಯಾಲ್ಕುಲೇಷ್ ಕ್ಯಾಲ್ಕುಲೇಟರನ್ನ ಓಪನ್ ಮಾಡಿರಿ ಓಪನ್ ಮಾಡಿ ನೀವು ಫಸ್ಟ್ ಅಲ್ಲಿ ಟೈಪ್ ಮಾಡಿರಿ ಕ್ಯಾಲ್ಕುಲೇಟರ್ದಾಗ ಆರು ಕೋಟಿ ಅಂತ ಟೈಪ್ ಮಾಡಿರಿ ಆರು ಕೋಟಿ ಕೋಟಿ ಅಂತ ಟೈಪ್ ಮಾಡಿ ಕೆಳಗಡೆ ಹೊಡಿರಿ ವಿಧಾನಸಭೆಯ ಒಟ್ಟು ಸದಸ್ಯರ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟೈತಿ ಎರಡು ನೂರ ಇಪ್ಪತ್ನಾಲ್ಕು ಐತಿ ಎರಡು ನೂರ ಭಾಗಿಸಿದಾಗ ಅಲ್ಲಿ ಎಷ್ಟು ಆನ್ಸರ್ ಬರ್ತದ ಅಂತ ಕೇಳಿದ್ರೆ ಅಲ್ಲಿ ನೋಡ್ರಿ ಅಲ್ಲಿ ಆನ್ಸರ್ ಬರೋದು ಎಷ್ಟು ಬರ್ತದ ಅಂತ ಕೇಳಿದ್ರೆ ಆನ್ಸರ್ ಬರೋದು ಎರಡು ನೂರ ಏಳು ಅಂತೇಳಿ ಬರ್ತಿ ಎರಡು ನೂರ ಅರವತ್ತೇಳು ಪಾಯಿಂಟ್ ಸಮಥಿಂಗ್ ಬರುತ್ತೆ ಎರಡ್ ನೂರ ಅರವತ್ತೇಳು ಪಾಯಿಂಟ್ ಸಮಥಿಂಗ್ ಬತ್ತು ಅಂದರೆ ಇಲ್ಲಿ ಮೌಲ್ಯವನ್ನು ಮೂರು ಅಂಕಿಯನ್ನು ನಾವು ಪರಿಗಣಿಸುವಾಗ ಮುಂದಿನ ಅಂಕಿಯನ್ನ ಏನಾದರೂ ಪರಿಗಣಿಸಬೇಕು ಅಂದರೆ ಅಲ್ಲಿ ಮೌಲ್ಯ ಐದ್ನೂರಕ್ಕಿಂತ ಐದ್ನೂರಕ್ಕಿಂತ ಹೆಚ್ಚಿತ್ತು ಅಂದರೆ ಹೆಚ್ಚಿತ್ತು ಅಂದರೆ ಅಲ್ಲಿ ಅರವತ್ತೆಂಟನ್ನು ತೆಗೆದುಕೊಳ್ಬೇಕು ಐದ್ನೂರಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ನಾವು ಅರವತ್ತಾರನ್ನು ತೆಗೆದುಕೊಳ್ಬೇಕು ಆದರೆ ಇಲ್ಲಿ ಬರೋದು ಎರಡು ನೂರ ಅರವತ್ತೇಳು ಪಾಯಿಂಟ್ ಸಮಥಿಂಗ್ ಎಂಟುನೂರು ಅಂತೇಳಿ ಬರುತ್ತೆ ಅವಾಗ ನಾವು ಏನು ಮಾಡ್ಬೇಕಾಗ್ತದೆ ರೀ ಅದರಲ್ಲಿ ಮತ್ತೆ ಮೌಲ್ಯ ನಿರ್ಧಾರ ಮಾಡ್ಬೇಕಾಗ್ತದೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂದ್ರೆ ಅಂದ್ರೆ ಪ್ರೆಸೆಂಟ್ ಇರುವಂಥ ವ್ಯವಸ್ಥೆ ಈ ರೀತಿಯಾಗಿ ಬರ್ತೈತಿ ಆದರೆ ಇದು ಒಬ್ಬ ಎಮ್ ಎಲ್ ಎ ಮೊತ್ತ ಮೌಲ್ಯ ಬರ್ತೈತಿ ಇದು ಒಬ್ಬ ಎಮ್ ಎಲ್ ಎ ಮೌಲ್ಯ ಬಂದಾಗ ಈ ರೀತಿಯಾಗಿದ್ರೆ ಈ ರೀತಿಯಾಗಿದ್ರೆ ಆದರೆ ನಿಮಗೆ ಒಬ್ಬ ಎಮ್ ಎಲ್ ಎ ಮತ್ತು ಮೌಲ್ಯ ಈ ರೀತಿ ತೆಗೆದ್ರೆ ಆದರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಒಬ್ಬ ಎಮ್ ಎಲ್ ಎ ಮೊತ್ತ ಮೌಲ್ಯ ಎಷ್ಟೈತಿ ಅಂತ ಕೇಳಿದ್ರೆ ಒಬ್ಬ ಎಮ್ ಎಲ್ ಎ ಮೊತ್ತ ಮೌಲ್ಯ ಎಷ್ಟೈತಿ ಅಂತ ಕೇಳಿದ್ರೆ ಪ್ರೆಸೆಂಟ್ ಕರ್ನಾಟಕ ರಾಜ್ಯದೊಳಗ ರಾಜ್ಯದಲ್ಲಿ ಒಬ್ಬ ಎಮ್ ಎಲ್ ಎ ಮೊತ್ತ ಮೌಲ್ಯ ಒಂದು ನೂರ ಒಂದು ನೂರ ಮೂವತ್ತೊಂದು ಐತಿ ಆದರೆ ನೀವು ನೋಡಿರಿ ಈಗ ಏನು ಮಾಡಿರಿ ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆಯಿಂದ ಒಟ್ಟು ಕರ್ನಾಟಕ ರಾಜ್ಯದ ವಿಧಾನಸಭೆ ಚುನಾಯಿತ ಸದಸ್ಯರಿಂದ ಭಾಗಿಸಿದಾಗ ನಿಮಗೆ ಮತ್ತಮೌಲ್ಯ ಬಂದೈತಿ ಎರಡು ನೂರ ಜಾಸ್ತಿ ಬಂದೈತಿ ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಒಬ್ಬ ಎಮ್ ಎಲ್ ಎಷ್ಟು ಐತಿ ಅಂತ ಕೇಳಿದ್ರೆ ಅಲ್ಲಿ ಒಂದು ನೂರ ಮೂವತ್ತೊಂದು ಅಂತ ಹೇಳಕತ್ತೀನಿ ಯಾಕೆ ಒಂದು ನೂರ ಮೂವತ್ತೊಂದು ಹೇಳಕತ್ತೀನಿ ಅಂತ ಕೇಳಿದ್ರೆ ನೋಡಿರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತಮೌಲ್ಯ ನಿರ್ಧಾರ ಅಂದ್ರೆ ಅಲ್ಲಿ ಜನಸಂಖ್ಯೆ ಸಂಖ್ಯೆ ಅಲ್ಲಿ ಜನಸಂಖ್ಯೆ ಇಲ್ಲಿ ಜನಸಂಖ್ಯೆ ಐತೆ ಆದ್ರೆ ಅಲ್ಲಿ ಜನಗಣತಿಯ ಆಧಾರದ ಮೇಲೆ ಮತಮೌಲ್ಯಿಂದ ಇರೋದಾಗ್ತದೆ ಅಲ್ಲಿ ಹತ್ತೊಂಬತ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣತಿ ಆಧಾರದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣತಿ ಆಧಾರದ ಮೇಲೆ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಸಿಗ್ತೈತಿ ಅದಕ್ಕೆ ನಾವು ಈಗ ಪ್ರೆಸೆಂಟ್ ಏನು ಎಮ್ ಎಲ್ ಎ ಮತ್ತು ಮೌಲ್ಯ ಐತಲ್ಲ ಅಲ್ಲ ನಾವು ಇದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಆದ್ರೆ ಈ ಕರ್ ಕರ್ನಾಟಕ ರಾಜ್ಯದ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಎಷ್ಟೈತಿ ಅಂತ ಕೇಳಿದ್ರೆ ಒಂದು ನೂರ ಮೂವತ್ತೊಂದು ಐತಿ ಒಂದ್ನೂರ ಐತಿ ಇಲ್ಲಿ ಒಂದ್ನೂರ ಮೂವತ್ತೊಂದು ಅಂದ್ರೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣತಿ ಆಧಾರದ ಮೇಲೆ ನಾವು ಎಮ್ ಎಲ್ ಎ ಮೌಲ್ಯ ನೋಡ್ತೇವೆ ಆದ್ರೆ ಕರ್ನಾಟಕ ರಾಜ್ಯದೊಳಗೆ ಈ ರೀತಿಯಾಗಿ ಮತಮೌಲ್ಯ ನಿರ್ಧಾರ ಮಾಡುವಾಗ ಪ್ರೆಸೆಂಟ್ ಒನ್ ತರ್ಟಿ ಒನ್ ಸರ ನೀವೇನು ಹೇಳಿದ್ರಿ ಜನಗಣತಿ ಆಧಾರದ ಮೇಲೆ ಅಂತ ಹೇಳಿದ್ರಿ ಆದರೆ ಜನಗಣತಿ ಆಧಾರ ಅಂದ್ರೆ ಅಷ್ಟೇ ಜನಗಣತಿ ಆಗೈತೇನ್ರಿ ಮುಂದೆ ಜನಗಣತಿ ಆಗಿಲ್ವೇನೋ ಅಂತ ಕೇಳಿದ್ರೆ ನೋಡ್ರಿ ಪ್ರತಿ ಹತ್ತು ವರ್ಷಗಳಿಗೆ ಮೇಲೆ ಜನಗಣತಿ ಆಗ್ತಿರ್ತದೆ ಆದರೆ ನಾವು ಈಗಿನ ತಗೋಬೋದಿತ್ತಲ್ರಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನು ಪರಿಗಣಿಸಬಹುದಿತ್ತಲ್ರಿ ಅಂತ ಹೇಳಿ ಅನ್ಬೋದು ಆದರೆ ಅಲ್ಲಿ ಸಂವಿಧಾನದ ನಲವತ್ತ ಎರಡನೇ ತಿದ್ದುಪಡಿ ಸಂವಿಧಾನದ ನಲವತ್ತ ಎರಡನೇ ತಿದ್ದುಪಡಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನ ಆಗಿದ್ದಾಗ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗ ಅಲ್ಲಿ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿ ಏನ್ ಹೇಳ್ತದ ಅಂತ ಕೇಳಿದ್ರೆ ಇಲ್ಲಿ ಎಪ್ಪತ್ತಾರನೇ ಎಪ್ಪತ್ತಾರೊಳಗ ಅಲ್ಲಿ ಎಮ್ ಎಲ್ ಎ ಮೌಲ್ಯ ಏನೈತಲ್ಲ ಅಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಜನಗಣತಿ ಆಧಾರವನ್ನೇ ಇಟ್ಕೊಂಡು ಮುಂದಿನ ಎರಡು ಸಾವಿರನೇ ಇಸ್ವಿವರೆಗೆ ಎರಡು ಸಾವಿರನೇ ಇದೆ ಇದೇ ಜನಗಣತಿಯ ಆಧಾರದ ಮೇಲೆ ಎಮ್ ಎಲ್ ಎಗಳ ಮತ ಮೌಲ್ಯನ ನಿರ್ಧಾರ ಮಾಡಬೇಕು ಅಂತ ಹೇಳತಿ ನಿರ್ಧಾರ ಮಾಡಬೇಕು ಅಂತ ಹೇಳತಿ ಅದಕ್ಕೆ ನಾವೇನು ಮಾಡ್ತೀವಿ ಒಬ್ಬ ಎಮ್ ಎಲ್ ಎ ಮತ್ತ ಮೌಲ್ಯವನ್ನು ಎಷ್ಟು ನಿಗದಿ ಪಡಿಸ್ತೀವಿ ಆದರೆ ಅದ್ರ ಪ್ರೆಸೆಂಟ್ ನೋಡ್ರಿ ಇವತ್ತೆರಡು ಸಾವಿರದ ಇಪ್ಪತ್ತೆರಡು ಐತಿ ನಾವು ಎರಡು ಸಾವಿರ ಅಂತೇಳಿ ಮಾತ್ರ ಹೇಳಿದೀವಿ ನಾವು ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರ ಎರಡು ಸಾವಿರದ ಒಂದರ ಜನಗಣತಿಯನ್ನು ಪರಿಗಣಿಸಬೇಕಾಗಿತ್ತಲ್ಲ ಅದನ್ನ ಯಾಕೆ ಪರಿಗಣಿಸಲಿಲ್ಲ ಅಂತ ಕೇಳಿದ್ರೆ ನೆಕ್ಸ್ಟ್ ಎರಡು ಸಲ ಒಳಗ ಎರಡು ಸಾವಿರದ ಇಸ್ವಿಯೊಳಗೆ ಅಧಿಕಾರದಲ್ಲಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಮತ್ತೊಂದು ತಿದ್ದುಪಡಿ ಮಾಡ್ತಾರೆ ನಲವತ್ತ ಎರಡನ್ನ ನಲವತ್ತೆರಡನ್ನ ದ್ವಿಗುಣಗೊಳಿಸಿದ್ರೆ ಆಗ್ತದ ಅಂತ ಕೇಳಿದ್ರೆ ಎಂಬತ್ನಾಲ್ಕಾಗ್ತದ ಎಂಬತ್ನಾಲ್ಕಾಗ್ತದೆ ಅಲ್ಲಿ ಎಂಬತ್ನಾಲ್ಕನೇ ತಿದ್ದುಪಡಿ ಎರಡು ಸಾವಿರದ ಒಂದರೊಳಗೆ ಅಟಲ್ ಬಿಹಾರಿ ಅವರ ಅಧಿಕಾರ ಅಧಿಕಾರಾವಧಿಯೊಳಗೆ ಎಂಬತ್ನಾಲ್ಕನೇ ತಿದ್ದುಪಡಿ ಮಾಡಿ ಮತ್ತೆ ಅಲ್ಲಿ ಏನು ಹೇಳ್ತದ ಅಂತ ಕೇಳಿದ್ರೆ ನೆಕ್ಸ್ಟ್ ಮುಂದಿನ ಮುಂದಿನ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿವರೆಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವರೆಗೆ ಇದೇ ಎಪ್ಪತ್ತೊಂದರ ಜನಗಣತಿಯ ಆಧಾರದ ಮೇಲೇ ಏನು ಮಾಡ್ಬೇಕ್ರಿ ಎಮ್ ಎಲ್ ಎಗಳ ಮತ ಮೌಲ್ಯವನ್ನು ನಿರ್ಧಾರ ಮಾಡಬೇಕು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಆದ ನಂತರ ನೆಕ್ಸ್ಟ್ ಏನಕ್ಕೆ ಜನಗಣತಿ ಆಗ್ತದಲ್ಲ ಆವಾಗ ಆ ಜನಗಣತಿ ಮೇಲೆ ಎಮ್ ಎಲ್ ಎಗಳ ಮತ್ತು ಮೌಲ್ಯ ಏನು ಮಾಡ್ಬೋದು ರೀ ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ಅಂತ ಹೇಳ್ತೀವಿ ಆದರೆ ಪ್ರೆಸೆಂಟ್ ನಾವು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇರೋದರಿಂದ ನಮಗೆ ಇದು ಅಪ್ಲೈ ಆಗಂಗಿಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರ ನಂತರ ಅಂತ ಕಳೆದಾಗ ನಮ್ಮಲ್ಲಿ ಜನಗಣತಿ ಆಗೋದು ಪ್ರತಿ ಪ್ರತಿ ಹತ್ತು ವರ್ಷಗಳಿಗೆ ಮುಗ್ತದ ನೆಕ್ಸ್ಟ್ ಇವಾಗ ಮುಗಿತೈತಿ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ನೆಕ್ಸ್ಟ್ ಬರ್ತೈತಿ ಆದರೆ ನಮಗೆ ನೆಕ್ಸ್ಟ್ ಎಮ್ ಎಲ್ ಎ ಮತ ಎಲ್ಲಿವರೆಗೂ ನಿರ್ಧಾರ ಆಗೋಲ್ಲ ಅಂತ ಕೇಳಿದ್ರೆ ಎರಡು ಸಾವಿರದ ಮೂವತ್ತು ಒಂದನೇ ಇಷ್ಟುವರೆಗೂ ಇದೇ ಮತ ಮೌಲ್ಯವನ್ನು ಪರಿಗಣಿಸ್ಬೇಕಾಗ್ತದೆ ಈ ರೀತಿಯಾಗಿ ಎಮ್ ಎಲ್ ಎ ಮತ ಮೌಲ್ಯ ಅಂತ ಬರುತ್ತೆ ಎಮ್ ಎಲ್ ಎ ಮತಮೌಲ್ಯ ಅಂತ ಬರುತ್ತೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರ ಮತದಾರರ ಅಥವಾ ಚ ಚುನಾಯಿತ ಸದಸ್ಯರ ಮತ ಮೌಲ್ಯ ಅಂತೇಳಿ ಬಂದಾಗ ಇಲ್ಲಿ ಎಮ್ ಎಲ್ ಎ ಮತಮೌಲ್ಯ ಒಂದು ನೂರ ಮೂವತ್ತೊಂದು ಅದು ಎಮ್ ಎಲ್ ಎ ಮತಮೌಲ್ಯ ಆಗಿರುತ್ತೆ ಇದು ಒಬ್ಬ ಎಮ್ ಎಲ್ ಎ ಮ ಇದು ಕೇವಲ ಒಬ್ಬ ಎಮ್ ಎಲ್ ಎ ಮತಮೌಲ್ಯ ಮಾತ್ರ ಆಗಿರ್ತೈತಿ ಇದು ಕೇವಲ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಮಾತ್ರ ಆಗಿರುತ್ತೆ ಕರ್ನಾಟಕ ರಾಜ್ಯದ ಒಟ್ಟು ಎಮ್ ಎಲ್ ಎಗಳ ಮೊತ್ತ ಮೌಲ್ಯ ಒಟ್ಟು ಕರ್ನಾಟಕ ರಾಜ್ಯದ ಎಮ್ ಎಲ್ ಎ ಮತ್ತು ಎಂ ಪಿಗಳ ಮೊತ್ತ ಮೌಲ್ಯ ಎಷ್ಟಾಗ್ತದೆ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಕರ್ನಾಟಕ ರಾಜ್ಯದ ಒಟ್ಟು ಎಮ್ ಎಲ್ ಎ ಮತ್ತು ಎಂ ಪಿಗಳ ಮೊತ್ತ ಮೌಲ್ಯ ಆಗ್ತದ ಅಂತ ಕೇಳಿದ್ರೆ ಟೋಟಲ್ ನೋಡ್ರಿ ಫಸ್ಟ್ ಆ ಎಮ್ ಎಲ್ ಎಂ ಪಿ ಮತಮೌಲ್ಯ ನೋಡೋದಕ್ಕಿಂತ ಫಸ್ಟ್ ಕರ್ನಾಟಕ ರಾಜ್ಯದ ಅರವತ್ತು ಸಾವಿರದ ಅರವತ್ತು ಸಾವಿರದ ಮೂವತ್ತೆರಡು ಮತಮೌಲ್ಯ ಕರ್ನಾಟಕ ರಾಜ್ಯದ ಒಟ್ಟು ಎಮ್ ಎಲ್ ಎ ಮತ್ತು ಎಂ ಪಿಗಳ ಮತ ಮೌಲ್ಯ ಅರವತ್ತು ಸಾವಿರದ ಮೂವತ್ತ ಎರಡು ಆಗ್ತದೆ ಅರವತ್ತು ಸಾವಿರದ ಮೂವತ್ತೆರಡು ಇದು ಏನೈತಿಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಟ್ಟು ಎಮ್ ಎಲ್ ಎ ಮತ್ತು ಎಂ ಪಿಗಳ ಮತ ಮೌಲ್ಯ ಹೇಳಿ ಬರ್ತೇವೆ ಎಮ್ ಎಲ್ ಎ ಮತ್ತು ಎಂ ಪಿಗಳ ಮತ ಮೌಲ್ಯ ಅರವತ್ತು ಸಾವಿರದ ಮೂವತ್ತೆರಡಾಗಿದ್ರೆ ಇದು ಕೇವಲ ಇದು ಕೇವಲ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಮಾತ್ರ ಎಮ್ ಎಲ್ ಎ ಮತ್ತು ಎಂ ಪಿಗಳ ಮತ ಮೌಲ್ಯ ಬರುತ್ತೆ ಆದರೆ ನಾವು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಕೇವಲ ಬರೇ ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳ ಮಾತ್ರ ಓಟ್ ಹಾಕೋಂಗಿಲ್ಲ ಎಂ ಪಿಗಳು ಮಾತ್ರ ಓಟ್ ಹಾಕಂಗಿಲ್ಲ ಎಲ್ಲ ರಾಜ್ಯದ ಎಮ್ ಎಲ್ ಎ ಮತ್ತು ಎಂ ಪಿಗಳು ಏನು ಮಾಡ್ತಾರೆ ರೀ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟನ್ನು ಅಥವಾ ಮತದಾನವನ್ನು ಮಾಡುವ ಅಧಿಕಾರ ಹೊಂದಿರ್ತಾರೆ ಅಲ್ಲಿ ಎಲ್ಲ ರಾಜ್ಯದ ಎಮ್ ಎಲ್ ಎಗಳ ಮತಮೌಲ್ಯವನ್ನು ತೆಗೆದುಕೊಂಡಾಗ ಎಲ್ಲ ರಾಜ್ಯದ ಎಮ್ ಎಲ್ ಎಗಳ ಮತವನ್ನು ತೆಗೆದು ಮತಮೌಲ್ಯವನ್ನು ತೆಗೆದುಕೊಂಡಾಗ ಎಷ್ಟು ಆಗ್ತದ ಅಂತ ಕೇಳಿದ್ರೆ ಎಮ್ ಎಲ್ ಎಗಳ ಮತಮೌಲ್ಯವನ್ನು ತೆಗೆದುಕೊಂಡಾಗ ಆಗ್ತದ ಅಂತ ಕೇಳಿದ್ರೆ ನೋಡ್ರಿ ಫಸ್ಟ್ ಆಲ್ ತೋರಿಸ್ತೀನಿ ನಿಮಗೆ ಇಲ್ಲಿ ಒಟ್ಟು ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳ ಮತ ಮೌಲ್ಯ ಆಗಿದ್ರೆ ನಾನು ನಿಮಗೆ ಒಟ್ಟು ಎಮ್ ಎಲ್ ಎಗಳ ಮತ ಮೌಲ್ಯ ಅಂತ ತೋರಿಸ್ತೀನಿ ಫಸ್ಟ್ ಇಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಎಮ್ ಎಲ್ ಎಂ ಪಿಗಳ ಮತ ಮೌಲ್ಯ ಅರವತ್ತು ಸಾವಿರದ ಮೂವತ್ತೆರಡು ಆಗಿದ್ರೆ ಈಗ ಒಟ್ಟು ರಾಜ್ಯಗಳ ಎಮ್ ಎಲ್ ಎ ಮತ್ತು ಮೌ ಮೌಲ್ಯ ಎಷ್ಟಾಗ್ತದೆ ಕುಡಿಸಿದಾಗ ಅಂತ ಕೇಳಿದ್ರೆ ಐದು ಲಕ್ಷ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಪ್ಪತ್ನಾಲ್ಕು ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆ ಇದು ರಾಷ್ಟ್ರಪತಿಗಳ ಚುನಾವಣೆ ಅಂದ್ರೆ ಒಂದು ರೀತಿ ಯಾರಿಗೂ ಇರಲಾರ್ದಿರೋವಂಥ ವ್ಯವಸ್ಥೆ ರಾಷ್ಟ್ರಪತಿಗಳಿಗೈತಿ ಫಸ್ಟ್ ಆಫ್ ಆಲ್ ಇದು ಅನಿರ ಚುನಾವಣೆ ಐತಿ ಇದನ್ನು ಪರೋಕ್ಷ ಚುನಾವಣೆ ಅಂತೇಳಿ ಕರಿತೀವಿ ಇದನ್ನು ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡ್ತೀವಿ ನೆಕ್ಸ್ಟ್ ಇದನ್ನು ಮತಮೌಲ್ಯ ನಿರ್ಣಯ ಮಾಡ್ತೀವಿ ಪ್ರತಿಯೊಂದು ಮತಕ್ಕೂ ತನ್ನದೇ ಆದ ಎಮ್ ಎಲ್ ಎ ಮತ್ತು ಎಂ ಪಿಗಳ ಮತಮೌಲ್ಯ ಡಿಸೈನ್ ಮಾಡ್ತೀವಿ ಆ ಡಿಸೈನ್ ಮಾಡುವಾಗ ಏನಾಗ್ತದ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಇಲ್ಲಿ ನಿಮಗೆ ಎಮ್ ಎಲ್ ಎ ಮತಮೌಲ್ಯ ತೆಗೆದು ಹೆಂಗ ಅಂತ ಗೊತ್ತಾಗಿರ್ಬೋದು ಫಸ್ಟ್ ಆಫ್ ಆಲ್ ನೋಡ್ರಿ ಎಮ್ ಎಲ್ ಎಗಳ ಮತ ಮೌಲ್ಯ ಹೇಳಿದಿನಿ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಆ ರಾಜ್ಯದ ಒಟ್ಟು ವಿಧಾನಸಭೆ ಚುನಾಯಿತ ಸದಸ್ಯರಿಂದ ಭಾಗಿಸಿದಾಗ ಅಲ್ಲಿ ಎಮ್ ಎಲ್ ಮತಮೌಲ್ಯ ಬರ್ತೈತಿ ಅಲ್ಲಿ ಎಮ್ ಎಲ್ ಮತಮೌಲ್ಯ ಬಂದಾಗ ನೆಕ್ಸ್ಟ್ ನಾವು ಅದನ್ನು ಸಾವಿರದಿಂದ ಭಾಗಿಸಿದಾಗ ಎಮ್ ಎಲ್ ಎ ಮತ ಬಂತು ಆದರೆ ಎಲ್ಲಾ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಎ ಮತಮೌಲ್ಯ ತಗೊಂಡು ಎಲ್ಲಾ ಎಮ್ ಎಲ್ ಎಮೌಲ್ಯದ ಇಂಟು ಮಾಡಿಕೊಂಡಾಗ ಅಲ್ಲಿ ಬಂದಿದ್ದು ಅರವತ್ತು ಸಾವಿರದ ಮೂವತ್ತೆರಡು ಇದು ಕೇವಲ ಕರ್ನಾಟಕ ರಾಜ್ಯದ ಮಾತ್ರ ಅಂತ ಹೇಳಿದೆ ಆದ್ರೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಟ್ಟು ಎಲ್ಲ ರಾಜ್ಯಗಳ ಎಮ್ ಎಲ್ ಎಗಳ ಮತಮೌಲ್ಯ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಎಮ್ ಎಲ್ ಎಗಳ ಮತ ಮೌಲ್ಯ ಎಮ್ ಎಲ್ ಎಗಳ ಮತಮೌಲ್ಯ ಬರ್ತಿ ಈ ರೀತಿಯಾಗಿ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಮತ ಮೌಲ್ಯ ಎಮ್ ಎಲ್ ಎಗಳ ಮತ ಮೌಲ್ಯ ಆಗಿದ್ರೆ ಇದು ಎಮ್ ಎಲ್ ಎಗಳ ಮತ ಮೌಲ್ಯ ಇರ್ತೈತಿ ಈಗ ಈ ಎಮ್ ಎಲ್ ಎಗಳ ಮತ ಮೌಲ್ಯವನ್ನು ನಾವು ಎಮ್ ಎಲ್ ಎಗಳ ಮತ ಮೌಲ್ಯದ ಆಧಾರದ ಮೇಲೆ ಎಂ ಪಿಗಳ ಮತ ಮೌಲ್ಯವನ್ನು ನಿರ್ಧಾರ ಮಾಡ್ಬೇಕು ಇಲ್ಲಿ ಎಂ ಪಿಗಳ ಮತ ಮೌಲ್ಯವನ್ನು ನಿರ್ಧಾರ ಮಾಡಬೇಕು ಅಂದ್ರೆ ಈಗ ಒಬ್ಬ ಎಂ ಪಿಯ ಮತ ಮೌಲ್ಯವನ್ನು ಹೆಂಗೆ ತೆಗಿಬೇಕು ಅಂತ ಕೇಳಿದ್ರೆ ಒಬ್ಬ ಎಂ ಪಿ ಯ ಮತ ತೆಗಿಬೇಕು ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಆ ಒಟ್ಟು ಎಮ್ ಎಲ್ ಎಗಳ ಮತ ಮೌಲ್ಯದಿಂದ ಭಾಗಿಸಬೇಕು ಒಟ್ಟು ಇವತ್ತು ಎಮ್ ಎಲ್ ಎಗಳ ಮತ ಮೌಲ್ಯದಿಂದ ಭಾಗಿಸಬೇಕು ನೋಡ್ರಿ ಫಸ್ಟ್ ಅಪ್ ಆಲ್ ಒಬ್ಬ ಎಂ ಎ ಮತ ಮೌಲ್ಯ ತೆಗಿಬೇಕು ಒಬ್ಬ ಎಂ ಎ ಮತ ಮೌಲ್ಯ ತೆಗಿಬೇಕು ಅಂದ್ರೆ ಫಸ್ಟ್ ಅಪ್ ಆಲ್ ನೋಡಿರಿ ಇದು ಒಟ್ಟು ಎಮ್ ಎಲ್ ಎ ಇದು ಒಟ್ಟು ಎಮ್ ಎಲ್ ಎಗಳ ಮತ ಮೌಲ್ಯ ಎಂ ಪಿ ಎ ಮತ ಮೌಲ್ಯವನ್ನು ತೆಗಿಬೇಕು ಅಂದ್ರೆ ಫಸ್ಟ್ ಎಮ್ ಎಲ್ ಎಗಳ ಮತ ಮೌಲ್ಯದಿಂದ ಎಂ ಪಿಗಳನ್ನು ತೆಗಿಬೇಕು ಅಂದ್ರೆ ಫಸ್ಟ್ ಎಂ ಪಿಗಳು ಎಷ್ಟು ಜನ ಅದಾರ ಅಂತ ನೋಡೋನು ಫಸ್ಟ್ ಸಂಸತ್ತಿನ ಸಂಸತ್ತಿನ ಉಭಯ ಸದನಗಳಾಗಿರುವಂಥ ಸಂಸತ್ತಿನ ಉಭಯ ಸದನಗಳಾಗಿರುವಂಥ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಅಂತೇಳಿ ಬರ್ತೈತಿ ನೋಡ್ರಿ ಒಂದು ಲೋಕಸಭೆ ಅಂತೇಳಿ ಬರ್ತೀವಿ ಇನ್ನೊಂದು ರಾಜ್ಯಸಭೆ ಅಂತೇಳಿ ಬರ್ತಿ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಅಂತ ಹೇಳಿದೆ ನಿಮ್ಗೆ ಫಸ್ಟ್ ಸಂಸತ್ತಿನ ಒಟ್ಟು ಸ ಎಂ ಪಿಗಳ ತೆಗಿಬೇಕಾಗಿತ್ತಂದ್ರೆ ಅಲ್ಲಿ ಫಸ್ಟ್ ಎಂ ಪಿಗಳು ಅದಾರ ಅಂತ ನೋಡ್ತಾ ಆದರೆ ಲೋಕಸಭೆಯ ಪ್ರಸ್ತುತ ಪ್ರಸ್ತುತ ಒಟ್ಟು ಸದಸ್ಯರು ಎಷ್ಟು ಅದಾರ ಅಂದ್ರೆ ಐದು ನೂರ ನಲವತ್ತೈದು ಅಂತ ಕರಿತೀವಿ ಐದುನೂರ ನಲವತ್ತೈದು ಅಂತ ನೋಡ್ತೀವಿ ಐದುನೂರ ನಲವತ್ತೈದರೊಳಗೆ ಇದರೊಳಗೆ ಚುನಾಯಿತ ಸದಸ್ಯರು ಎಷ್ಟು ಅದಾರ ಅಂತ ಕೇಳಿದ್ರೆ ಇದರಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆ ಐದು ಐದುನೂರ ನಲವತ್ತ್ಮೂರು ಐದುನೂರ ನಲ್ವತ್ಮೂರು ಚುನಾಯಿತ ನೆಕ್ಸ್ಟ್ ರಾಜ್ಯಸಭೆಯ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟೈತಿ ಅಂತ ಕೇಳಿದ್ರೆ ಎರಡು ನೂರ ನಲವತ್ತ ಐದು ಎರಡು ನೂರ ನಲ್ವತ್ತೈದು ಹೇಳಿ ಬರ್ತಿ ಈ ಎರಡು ನೂರ ನಲ್ವತ್ತೈದರೊಳಗೆ ಚುನಾಯಿತ ಸದಸ್ಯರು ಎಷ್ಟಾದ ಅಂತ ಕೇಳಿದ್ರೆ ಎರಡು ನೂರ ಮೂವತ್ಮೂರು ಎರಡು ನೂರ ಮೂವತ್ತ್ ಮೂರು ಜನ ಏನಾದ್ರೆ ರಾಜ್ಯಸಭೆ ಚುನಾಯಿತ ಸದಸ್ಯರಾದ್ರೆ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯನ ಚುನಾಯಿತ ಗಣ ಸದಸ್ಯರು ಅಂತೇಳಿ ಕರಿತೀರಾ ಅಂತ ಹೇಳಿದ್ದೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಅಲ್ಲಿ ಎಲ್ಲೂ ಎಲ್ಲರೂ ಭಾಗವಹಿಸಂಗಿಲ್ಲ ಕೇವಲ ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸ್ತಾರ ಅಲ್ಲಿ ಚುನಾಯಿತ ಸದಸ್ಯರು ಅಂತೇಳಿ ಬಂದಾಗ ನಲವತ್ತೈದು ಜನ ಸದಸ್ಯರು ಲೋಕಸಭೆ ಸದಸ್ಯರು ಅಲ್ಲಿ ಭಾಗವಹಿಸ್ತಾರೆ ರಾಜ್ಯಸಭೆ ಸದಸ್ಯರಲ್ಲಿ ಎರಡು ನೂರ ಮೂವತ್ ಮೂರು ಜನ ಸದಸ್ಯರು ಭಾಗವಹಿಸ್ತಾರೆ ನೋಡ್ರಿ ಐದು ನೂರ ನಲವತ್ ಮೂರನ್ನು ನೆಕ್ಸ್ಟ್ ಎರಡು ನೂರ ಮೂವತ್ತ ಮೂರನ್ನು ಇವೆರಡನ್ನು ಇವೆರಡನ್ನು ಕುಡಿಸಿದಾಗ ಎಷ್ಟಾಗ್ತದೆ ಅಂತ ಕೇಳಿದ್ರೆ ಮೂರು ಪ್ಲಸ್ ಮೂರು ಆರು ನೆಕ್ಸ್ಟ್ ನಾಲ್ಕು ಪ್ಲಸ್ ಮೂರು ಏಳು ನೆಕ್ಸ್ಟ್ ಐದು ಪ್ಲಸ್ ಎರಡು ಎಷ್ಟಾಗ್ತದೆ ಅಂತ ಕೇಳಿದ್ರೆ ಏಳು ಇದು ಏನು ಅಂತ ಕೇಳಿದ್ರೆ ಏಳುನೂರ ಏಳ್ನೂರ ಎಪ್ಪತ್ತಾರು ಅನ್ನೋದು ಏಳ್ನೂರ ಎಪ್ಪತ್ತಾರು ಅನ್ನೋದು ಏನು ಅಂತ ಕೇಳಿದ್ರೆ ಒಟ್ಟು ಎಂ ಪಿಗಳ ಸಂಖ್ಯೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವಂಥ ಒಟ್ಟು ಎಂಪಿಗಳ ಪಿಗಳ ಸಂಖ್ಯೆ ಎಷ್ಟೈತಿ ಅಂದರೆ ಏಳ್ನೂರ ಎಪ್ಪ ಎಪ್ಪತ್ತಾರು ಜನ ಸದಸ್ಯರು ಏಳ್ನೂರ ಎಪ್ಪತ್ತಾರು ಎಂ ಪಿಗಳು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವಂಥ ಒಟ್ಟು ಎಂ ಪಿಗಳು ಎಷ್ಟು ಚುನಾಯಿತ ಎಂ ಪಿಗಳು ಎಷ್ಟು ಅಂದರೆ ಏಳ್ನೂರ ಎಪ್ಪತ್ತಾರು ಹೇಳಿದೆ ಆ ಏಳ್ನೂರ ಎಪ್ಪತ್ತಾರು ಹೆಂಗ್ ಬಂತು ಅಂತೇಳಿ ನಿಮ್ಗೆ ಗೊತ್ತೈತಿ ನೋಡ್ರಿ ಫಸ್ಟ್ ಆಫ್ ಆಲ್ ಏಳ್ನೂರ ಎಪ್ಪತ್ತಾರು ಅಂದ್ರೆ ರಾಜ್ಯಸಭೆಯಿಂದ ಎರಡು ನೂರ ಮೂವತ್ತ್ಮೂರು ಚುನಾಯಿತ ಸದಸ್ಯರು ಲೋಕಸಭೆಯಿಂದ ಎರಡು ನೂರ ನಲ್ವತ್ಮೂರು ಇದು ಸಾರಿ ಐದುನೂರ ನಲ್ವತ್ಮೂರು ಚುನಾಯಿತ ಸದಸ್ಯರು ಇವರು ಎರಡು ಎರಡನ್ನ ಕೂಡಿಸಿದಾಗ ಏಳ್ನೂರ ಎಪ್ಪತ್ತಾರು ಆಯ್ತು ಆ ಏಳ್ನೂರ ಎಪ್ಪತ್ತಾರು ಜನ ಸದಸ್ಯರು ಇಲ್ಲಿ ಏನಾಗ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿರ್ತಾರೆ ನಾನು ಇವಾಗ ನಿಮ್ಗೆ ಇದೀಗ ತಾನೇ ಹೇಳಿದೆ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಹೆಂಗ್ ಡಿಸಿಷನ್ ಮಾಡ್ತೀವಿ ಅಂದ್ರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಆಧಾರದ ಮೇಲೆ ಡಿಸಿಷನ್ ಮಾಡಿದ್ರೆ ಎಂ ಪಿಗಳ ಮತ ಮೌಲ್ಯ ಹೆಂಗ್ ಡಿಸಿಷನ್ ಮಾಡ್ತೀವಿ ಅಂತ ಕೇಳಿದ್ರೆ ಅಲ್ಲಿರುವಂತ ಒಟ್ಟು ರಾಜ್ಯದ ವಿಧಾನಸಭೆಯ ವಿಧಾನಸಭೆಯ ಎಮ್ ಎಲ್ ಎಗಳ ಮತಮೌಲ್ಯದ ಆಧಾರದ ಮೇಲೆ ನಾವು ಎಂ ಪಿಗಳ ಮತಮೌಲ್ಯ ನಿರ್ಧಾರ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಕರ್ನಾಟಕ ರಾಜ್ಯದ ಎಷ್ಟು ಸೀಮಿತವಾಗಿದ್ರೆ ಈಗ ನಾವು ನೋಡ್ತಾ ಇರೋದು ಇಲ್ಲಿ ಒಟ್ಟು ರಾಜ್ಯದ್ದು ಐದು ಲಕ್ಷದ ನಲವತ್ತು ಇದು ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ನಾಲ್ಕು ಮತಮೌಲ್ಯ ಎಮ್ ಎಲ್ ಎಗಳ ಮತಮೌಲ್ಯ ಐತಿದು ಇದು ಎಲ್ಲ ರಾಜ್ಯದ ಎಮ್ ಎಲ್ ಎಗಳ ಮತಮೌಲ್ಯ ನಾವು ನಾವೀಗ ಇವರನ್ನು ಭಾಗಿಸ್ತೀವಿ ಏಳು ನೂರ ಏಳ್ನೂರ ಎಪ್ಪತ್ತಾರರಿಂದ ಭಾಗಿಸಬೇಕು ಏಳ್ನೂರ ಎಪ್ಪತ್ತಾರರಿಂದ ಭಾಗಿಸಿದಾಗ ಅಲ್ಲಿ ನಿಮ್ಗೆ ಆನ್ಸರ್ ಎಷ್ಟು ಬರ್ತದ ಅಂತ ಕೇಳಿದ್ರೆ ನೋಡ್ರಿ ಅಲ್ಲಿ ಆನ್ಸರ್ ಬರೋದು ಏಳ್ನೂರ ಏಳ್ನೂರ ಎಂಟು ಬರ್ತೈತಿ ಏಳ್ನೂರ ಎಂಟು ಬರ್ತದೆ ಏಳ್ನೂರ ಎಂಟು ಅಂತೇಳಿ ಬಂದಾಗ ಇದು ಏನಾಗಿರ್ತದ ಅಂತ ಕೇಳಿದ್ರೆ ಅಲ್ಲಿ ಭಾಗಿಸ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಭಾಗಿಸಬೇಕು ಫಸ್ಟ್ ಆಫ್ ಆಲ್ ನೋಡ್ರಿ ಇಲ್ಲಿ ಫಸ್ಟ್ ಆಫ್ ಆಲ್ ಭಾಗಿಸುವಾಗ ಭಾಗಿಸುವಾಗ ನೋಡ್ರಿ ಭಾಗಿಸ ನೋಡ್ರಿ ಒಂದು ಸಾವಿರದಿಂದ ಭಾಗಿಸಬೇಕು ಒಂದು ಸಾವಿರದಿಂದ ಏನಾದರೂ ಭಾಗಿಸ್ತೀವ್ರಂದರೆ ನಿಮಗಲ್ಲಿ ಎಮ್ ಎಲ್ ಎ ಮತಮೌಲ್ಯ ಸಿಗ್ತತಿ ಎಮ್ ಎಲ್ ಎ ಮತಮೌಲ್ಯ ಎಷ್ಟು ಸಿಗ್ತದೆ ಅಂತ ಕೇಳಿದ್ರೆ ಏಳ್ನೂರ ಎಂಟು ಒಬ್ಬ ಎಂ ಪಿಯ ಮತಮೌಲ್ಯ ಏಳ್ನೂರ ಎಂಟು ಏನಾಗ್ತರಿ ಒಬ್ಬ ಎಂ ಪಿಯ ಮತ ಮೌಲ್ಯ ಸಿಗ್ತದೆ ಒಬ್ಬ ಎಂ ಪಿಯ ಮತಮೌಲ್ಯ ಏಳ್ನೂರ ಎಂಟಾಗಿದ್ರೆ ಏಳ್ನೂರ ಎಂಟಾಗಿದ್ರೆ ಇದು ಕೇವಲ ಒಬ್ಬನೇ ಒಬ್ಬ ಎಂ ಪಿಯ ಮತ ಮೌಲ್ಯ ಒಬ್ಬ ಎಂ ಪಿ ಏನಾದರೂ ಒಬ್ಬ ಎಂ ಪಿ ಏನಾದರೂ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟನ ಮಾಡಿದ್ರೆ ಒಬ್ಬ ಎಂ ಪಿಯ ಮತ ಮೌಲ್ಯ ಏಳ್ನೂರ ಎಂಟು ಆಗ್ತದೆ ಒಟ್ಟು ಎಂ ಪಿಗಳ ಒಟ್ಟು ಎಂ ಪಿಗಳ ಮತ ಮೌಲ್ಯ ಎಷ್ಟಾಗ್ತದ ಅಂತ ಕೇಳಿದ್ರೆ ಒಟ್ಟು ಎಂ ಪಿಗಳ ಮತ ಮೌಲ್ಯ ಎಷ್ಟಾಗ್ತದೆ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಾಲ್ಕುನೂರ ಎಂಟು ನಾಲ್ಕು ನೂರ ಎಂಟು ಮತಮೌಲ್ಯ ಏನಾಗ್ತರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಒಟ್ಟು ಎಂ ಪಿಗಳ ಮತ ಮೌಲ್ಯ ಎಷ್ಟಾಗಿದ್ರೆ ಒಟ್ಟು ಎಮ್ ಎಲ್ ಎಗಳ ಮತ ಮತಮೌಲ್ಯ ಎಷ್ಟಾಗಿದ್ರೆ ಇಲ್ಲಿ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಕರ್ನಾಟಕ ರಾಜ್ಯದು ಒಂದೂರ ಮೂವತ್ತೊಂದು ಒಟ್ಟು ಎಂ ಪಿಗಳ ಮತ ಮೌಲ್ಯ ಅಂತೇಳಿ ಬಂದಾಗ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಟು ಒಬ್ಬ ಎಂ ಪಿ ಯ ಮತ ಮೌಲ್ಯ ಏಳ್ನೂರ ಎಂಟಾಗಿರ್ತದೆ ಏಳ್ನೂರ ಎಂಟಾಗಿರ್ತದೆ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನ ಅಲ್ಲಿ ಮತಮೌಲ್ಯ ನಿರ್ಧಾರ ಮಾಡೋದ ಮೂಲಕ ಆಯ್ಕೆ ಮಾಡ್ಬೇಕಾಗ್ತದೆ ಅದಕ್ಕೆ ಇಲ್ಲಿ ಎಮ್ ಎಲ್ ಎ ಮತಮೌಲ್ಯ ಎಂ ಪಿಗಳ ಮತ ಮೌಲ್ಯ ಅಂತ ಬರುತ್ತೆ ಆದರೆ ಸ್ವಲ್ಪ ನಿಮ್ ಕ್ಲಾರಿಟಿ ತಿಳ್ಕೊಡ್ರಿ ಫಸ್ಟ್ ಅತ್ಯಂತ ಹೆಚ್ಚು ಎಂ ಎಲ್ ಎ ಮತ ಮೌಲ್ಯ ನಿರ್ಧಾರ ಇರುವಂತ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದೊಳಗ ಉತ್ತರ ಪ್ರದೇಶದೊಳಗ ಒಬ್ಬ ಎಮ್ ಎಲ್ ಎ ಮೌಲ್ಯ ಎಷ್ಟೈತಿ ಅಂತ ಕೇಳಿದ್ರೆ ಅಲ್ಲಿ ಎರಡು ನೂರ ಎಂಟು ಒಬ್ಬ ಎಮ್ ಎಲ್ ಎ ಏನಾದರೂ ಉತ್ತರ ಪ್ರದೇಶದ ಎಮ್ ಎಲ್ ಎ ಏನಾದರೂ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಓಟ್ ಹಾಕಿದ್ರೆ ಎರಡು ನೂರ ಎಂಟು ಓಟ್ಗಳಲ್ಲಿ ಬರುತ್ತೆ ಎಷ್ಟು ಮತಮೌಲ್ಯ ದೇಶಾಗೋದೆ ಆಗೋದಿಲ್ಲ ರಾಷ್ಟ್ರಪತಿಗಳ ಚುನಾವಣೆ ಆದ್ರೆ ಅತ್ಯಂತ ಕಡಿಮೆ ಇಲ್ಲಿ ಅಂತ ಕೇಳಿದ್ರೆ ಅತ್ಯಂತ ಕಡಿಮೆ ಯಾವ ರಾಜ್ಯದಾಗ ಐತಿ ಅಂತ ಕೇಳಿದ್ರೆ ಸಿಕ್ಕಿಂ ಅಂತ ಬರ್ತಿ ಆ ಸಿಕ್ಕಿಂ ರಾಜ್ಯದೊಳಗೆ ಒಬ್ಬ ಎಮ್ ಎಲ್ ಎ ಮತ್ತ ಮೌಲ್ಯ ಹಾಕದಂದ್ರೆ ಅಲ್ಲಿ ಎಷ್ಟು ರಾಷ್ಟ್ರಪತಿ ಹೆಚ್ಚಿನ ಓಟ್ಬಿಡ್ತದ ಅಂತ ಕೇಳಿದ್ರೆ ಏಳು ಮಾತ್ರ ಪಡಿಸ್ತದ ಏಳು ಮಾತ್ರ ಹೇಳುತ್ತೆ ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಐತಿ ಅದಕ್ಕೆ ಮತ ಮೌಲ್ಯ ಕಡಿಮೆ ಐತಿ ಇಲ್ಲಿ ಜನಸಂಖ್ಯೆ ಹೆಚ್ಚೈತಿ ಇಲ್ಲಿ ಮತ ಮೌಲ್ಯ ಹೆಚ್ಚೈತಿ ಒಂದನೇ ಸ್ಥಾನದಾಗಿರೋದು ಉತ್ತರ ಪ್ರದೇಶ ಆಗಿದ್ರೆ ಎರಡನೇ ಸ್ಥಾನದೊಳಗೆ ತಮಿಳ್ನಾಡು ಮತ್ತು ಜಾರ್ಖಂಡ್ ಬರುತ್ತೆ ಆದರೆ ಈ ಜಾರ್ಖಂಡ್ ರಾಜ್ಯ ಮತ್ತು ತಮಿಳ್ನಾಡದ್ದು ಮತಮೌಲ್ಯ ಮ ಮತಮೌಲ್ಯ ಎಷ್ಟು ಒಬ್ಬ ಎಮ್ ಎಲ್ ಎದು ಅಂದರೆ ಏಳು ಒಂದು ನೂರ ಎಪ್ಪತ್ತಾರು ಇರ್ತದೆ ಅತ್ಯಂತ ಕಡಿಮೆ ಅಂತೇಳಿ ಬಂದಾಗ ಸಿಕ್ಕಿಂ ರಾಜ್ಯದ್ದು ಸ್ಪರ್ಧಾರ್ಥಿಗಳೇ ನಾವು ರಾಷ್ಟ್ರಪತಿಗಳ ಬಗ್ಗೆ ತಿಳ್ಕೊತಾ ಇದ್ವಿ ರಾಷ್ಟ್ರಪತಿಯ ಬಗ್ಗೆ ತಿಳ್ಕೊಳ್ಳುವಾಗ ಇಲ್ಲಿ ರಾಷ್ಟ್ರಪತಿಗಳ ಬಗ್ಗೆ ಮತಮೌಲ್ಯ ನಿರ್ಧಾರ ಮಾಡ್ತಿದ್ವಿ ರಾಷ್ಟ್ರಪತಿಗಳ ಮತಮೌಲ್ಯ ನಿರ್ಧಾರ ಮಾಡುವಾಗ ಎಮ್ ಎಲ್ ಎ ಮತ್ತು ಎಂ ಪಿಗಳ ಮತ ಮೌಲ್ಯವನ್ನು ಡಿಸಿಷನ್ ಮಾಡುವಾಗ ಈ ರೀತಿಯಾಗಿ ಮತಮೌಲ್ಯವನ್ನು ನಿರ್ಧರಿಸಲಾಗುತ್ತದೆ ಆದರೆ ಇದರ ಮುಂದಿನ ವಿಷಯವನ್ನು ನಾವು ಇನ್ನೂ ಮುಂದುವರೆದ ವಿಷಯವನ್ನು ಮುಂದಿನ ತರಗತಿಯ ಏನು ಮಾಡ್ತೀವಿ ಕಂಟಿನ್ಯೂ ಮಾಡುತ್ತೇವೆ ಸ್ಪರ್ಧಾರ್ಥಿಗಳೇ ಈ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಬಗ್ಗೆ ಟಾಪಿಕನ್ನು ಹೇಳುವಾಗ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಸಂದೇಹಗಳಿದ್ದರೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ಬೋದು ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ನಾನು ಧಾರವಾಡ ಜೆ ಧಾರವಾಡಿನಲ್ಲಿ ಜೀನಿಯಸ್ ಕರಿಯರ್ ಅಕಾಡೆಮಿಯಲ್ಲಿ ಭಾರತದ ಸಂವಿಧಾನದ ಕುರಿತು ನಿರಂತರವಾಗಿ ಆರು ವರ್ಷಗಳಿಂದ ಬೋಧನೆ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಈ ಯೂಟ್ಯೂಬ್ ಚಾನಲ್ ಇದು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಬೋದು